ಧ್ರುವ ಆರಂಭದಲ್ಲಿ ಅವನನ್ನು ತಿಳ್ಕೊಳ್ಳುವ ಮೂಲಕ ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗದಿದ್ದರೂ ಕರ್ಮಾಚರಣೆಯ ಮೂಲಕ ನಮ್ಮ ನಮಗೇನೇ ವಿಹಿತವಾಗಿರತಕ್ಕಂಥ ನೀನು ಹೀಗೇ ಮಾಡಬೇಕು ಇದನ್ನೇ ಮಾಡಬೇಕು ಅಂತ ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡುವ ಮೂಲಕ ಒಂದು ಹಂತದಲ್ಲಿ ನಿನ್ನ ಮಟ್ಟಕ್ಕೆ ಸಾಕು ತನ್ನ ಮಟ್ಟದಲ್ಲಿ ಉಪಾಸನೆ ಮಾಡಿ ಆರಾಧನೆ ಮಾಡಿ ದೇವರನ್ನು ಕಂಡ ನೀನು ನಿನ್ನ ಮಟ್ಟದಲ್ಲಿ ನಿನ್ನ ಅಜ್ಜ ಹಾಕಿಕೊಟ್ಟ ಕ್ರಮದಲ್ಲಿ ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡು ಅವನನ್ನು ಭಕ್ತವತ್ ಅಂತ ಕರೀತಾರಲ್ವೋ ಭಕ್ತವತ್ ಸಹ ಅವನು ಲಾತಿ ನಮ್ಮನ್ನು ಸ್ವೀಕಾರ ಮಾಡ್ತಾನೆ ಹೇಗೆ ಸ್ವೀಕಾರ ಮಾಡ್ತಾನೆ ಭೃತ್ಯರಂತೆ ಬರ್ತಾನೆ ಲಕ್ಷ್ಮಣನಣ್ಣನು ಭಕ್ತರ ಅವಸರಕ್ಕೆ ಒದಗುವನು ಅಮರಗಣ ಸಹಿತ ಜಗನ್ನಾಥದಾಸರು ಕಂಡುಕೊಂಡರು ತುಂಬ ಒದ್ದಾಡಿದರು ಅನುಭವಿಸಿದ್ದಾರೆ ಅದನ್ನು ಕೃತಿಯಲ್ಲಿ ಇಳಿಸಿದ್ದಾರೆ ಅಮರಗಣ ಸಹಿತ ಭಕ್ತರಿಗೆ ಒದಗುವನು ಆ ಭಗವಂತ ಹೇಗೆ ಭೃತ್ಯವತ್ ಒಂದ ತಾನೇ ಬರ್ತಾನೆ ಇಲ್ಲ ಬೇರೆ ಯಾರನ್ನಾದರೂ ಕಳಿಸಿ ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಸಾಧ್ಯವೇ ಆಗಿಲ್ಲ ಅದು ಯಾಕೆ ಹೊಟ್ಟೆ ನೋವು ಬಂತು ಅಂತಂದರೆ ಸುಳ್ಳು ಹೇಳಿದ್ದಕ್ಕೆ ಹೊಟ್ಟೆ ನೋವು ಬಂದದ್ದಷ್ಟೇ ಆದ್ರಿಂದಲೇ ಕಾಣುತ್ತೆ ನಮ್ಮಲ್ಲೆಲ್ಲ ಕೆಲವರು ಯಾವಾಗಲೂ ಕೂಡ ತಲೆನೋವು ತಲೆನೋವು ಸ್ವಾಮಿ ಹೊಟ್ಟೆ ನೋವು ಹೊಟ್ಟೆ ನೋವು ಸ್ವಾಮಿ ಮಂಡಿ ನೋವು ಮಂಡಿ ನೋವು ಯಾವಾಗ ಕೇಳಿ ಇದೇ ಒಂದು ಬೇರೆಯವರಿಗೆ ತಲೆನೋವು ಹೀಗೆ ಅಂತೂ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ ಪ್ರಾಯಶಃ ಜನ್ಮಾಂತರದಲ್ಲಿ ಏನೋ ಸುಳ್ಳು ಹೇಳಿದ್ದಾರೆ ಕಾಣುತ್ತೆ ಅದಕ್ಕೆ ಸಂ ಸಂಬಂಧಪಟ್ಟದ್ದನ್ನು ಸುಳ್ಳು ಹೇಳಿದ್ದಾರೆ ಕಾಣುತ್ತೆ ಆದ್ದರಿಂದ ದೇವರು ಜನ್ಮಾಂತರದಲ್ಲಿ ಅದನ್ನೇ ಕೊಟ್ಟು ಬಿಟ್ಟ ಕಾಣುತ್ತೆ ಅಲ್ವಾ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಂದ್ರಲ್ವ ಯಾರು ಪಂಡಿತರು ಪಂಡಿತರ ಹೆಸರೇನು ಶ್ರೀನಿವಾಸಾಚಾರ್ ಎಲ್ಲಿಗೆ ಒಂದು ಊಟಕ್ಕೆ ಮತ್ತೇನಿಲ್ಲ ಅವರನ್ನು ಊಟಕ್ಕೆ ಕರೆದರು ಯಾರು ತಾಳ ತಟ್ಟುವವರು ತಾಳ ತಟ್ಟುವವರು ಅಂತಂದರೆ ದಾಸರು ಯಾರನ್ನು ಕರೆದದ್ದು ತಾನು ವ್ಯಾಸನ ಶಿಷ್ಯ ಅಂತ ಹೇಳಿಕೊಂಡಂಥವನನ್ನು ದಾಸ ಊಟಕ್ಕೆ ಕರೆದದ್ದು ಅದಕ್ಕೆ ಈ ವ್ಯಾಸ ಶಿಷ್ಯ ಏನು ಹೇಳಿದ್ದು ವ್ಯಾಸ ಶಿಷ್ಯ ಅಂದರೆ ವೇದವ್ಯಾಸಿಯವರು ಶಿಷ್ಯರು ಅಂತ ಅರ್ಥ ಶಾಸ್ತ್ರಾಧ್ಯಯನ ಮಾಡಿದವರು ಅಂತ ಅರ್ಥ ಅವರು ಏನು ಹೇಳಿದ್ದು ಆಗೋಲ್ಲ ನನಗೇನು ಇವತ್ತು ಹೊಟ್ಟೆ ಸರಿ ಇಲ್ಲ ಅಂತ ನಿಜವಾಗಿ ಏನು ಹೇಳಬೇಕಿತ್ತು ಗೊತ್ತಾ ತಲೆ ಸರಿ ಇಲ್ಲ ಅಂತ ಹೇಳಬೇಕಿತ್ತು ಗ್ರಹಚಾರ ಹೊಟ್ಟೆ ಸರಿ ಇಲ್ಲ ಅಂತಂದುಬಿಟ್ರು ಇಲ್ಲದಿದ್ದರೆ ಒಬ್ಬ ಭಗವಂತನ ಭಕ್ತ ಊಟಕ್ಕೆ ಕರೆದಾಗ ಹೊಟ್ಟೆನೋ ಹೊಟ್ಟೆ ಸರಿ ಇಲ್ಲ ಅಂತಂದ್ರಲ್ಲ ಇಂಥ ಮಾತು ಯಾರಿಲ್ಲಿ ಬರುತ್ತೆ ಗೊತ್ತಾ ಯಾರಿಗೆ ತಲೆ ಸರಿ ಇಲ್ಲವೋ ಅವರಿಂದ ಇಂಥ ಮಾತು ಬರುತ್ತೆ ಹೊಟ್ಟೆ ಸರಿ ಇಲ್ಲ ಬರಲಿಕ್ಕಾಗೋಲ್ಲ ಅಂತಂದ್ರಂತೆ ಹೇಳಿ ಕಳಿಸಿದ್ರಂತೆ ಪಾಪ ಶಿಷ್ಯ ಬಂದು ಇವರ ಹತ್ರ ಹಾಗೇ ಹೇಳಿದ ಈ ದಾಸ ವಿಜಯದಾಸರ ಹತ್ರ ಹಾಗೇ ಹೇಳಿದ ಅವರಿಗೆ ಹೊಟ್ಟೆ ಸರಿ ಇಲ್ಲ ಅಂತ ಹೌದಾ ಹಾಗೆ ಆಗಲಿ ಅಂತ ಹೇಗೆ ಆಗಲಿ ಬರಲಿಕ್ಕೆ ಆಗೋದಿಲ್ಲ ಹಾಗೆ ಆಗಲಿಂತಲೂ ಆಗ್ಬೋದು ಹೊಟ್ಟೆ ಸರಿ ಇಲ್ಲ ಆಗಲಿ ಅದು ಆಗ್ಬೋದು ಎರಡು ಅರ್ಥದಲ್ಲಿಯೂ ಕೂಡ ಹಾಗೆ ಆಗಲಿ ತರುತ್ತಲ್ಲ ಹಾಗೆ ಆಯಿತು ಶುರುವಾಯಿತು ಆರಂಭ ಆಯಿತು ಹೊಟ್ಟೆ ನೋವು ಹೊಟ್ಟೆ ನೋವು ಹೊಟ್ಟೆ ನೋವು ಏನು ಪಾಠ ಇಲ್ಲ ಪ್ರವಚನ ಇಲ್ಲ ತಲೆಯಲ್ಲಿದ್ದಂತಹ ಎಂಥದ್ದು ಅಲ್ಲ ಪುಸ್ತಕದಲ್ಲಿದ್ದಂತಹ ತಲೆ ಈಗ ಹೊಟ್ಟೆಗೆ ಬಂತು ಮೊದಲೆಲ್ಲ ಪುಸ್ತಕದಲ್ಲೇ ಎಲ್ಲಿ ಏನು ಹೇಗುಂಟು ಅಂತ ಎಂಥ ತಪ್ಪುಂಟು ಒಪ್ಪುಂಟು ಅಂತ ಹುಡುಕ್ತಾ ಇರತಕ್ಕಂಥ ಶ್ರೀನಿವಾಸ ಪಂಡಿತರು ಎಲ್ಲ ಪುಸ್ತಕ ಮಡಚಿಟ್ಟರು ಈಗ ಹೊಟ್ಟೆಯಲ್ಲಿ ಏನುಂಟು ಅಂತ ಹುಡುಕ್ಲಿಕ್ಕೆ ಶುರು ಮಾಡಿದರು ಯಾವುದರದ್ದು ಫಲ ಒಂದು ಸುಳ್ಳು ಹೇಳಿ ಯಾರಿಗೆ ಭಗವಂತನ ಭಕ್ತರಿಗೆ ಮಾಡಿರತಕ್ಕಂಥ ಒಂದು ದ್ವೇಷದ ಒಂದು ತಪ್ಪಿನ ಫಲ ಸರಿ ಅನುಭವಿಸಿದ್ರು ಓಡಾಡಿದ್ರು ಓಡಾಡಿದ್ರು ಓಡಾಡಿದರು ಎಲ್ಲಿಗೆಲ್ಲ ಓಡಾಡಿದರು ಎಷ್ಟೆಲ್ಲ ಗುಡಿ ಗುಂಡಾರಗಳುಂಟು ಅಷ್ಟೂ ಗುಡಿ ಗುಂಡಾರಗಳನ್ನು ಸುತ್ತಿದ್ರು ಪ್ರಾಯಶ ಉಡುಪಿಗೂ ಬಂದಿದ್ರೋ ಏನೋ ಯಾರಿಗೆ ಬಂದಿರಬಹುದು ಯಾಕೆಂದರೆ ಯಾರಾದರೂ ಹೇಳ್ತಾರೆ ಎಲ್ಲಿ ಹೋದರೆ ಇದಕ್ಕೆ ಗುಣ ಆಗುತ್ತೆ ಅಂತ ಉಡುಪಿಗೆ ಹೋಗಿ ನೋಡು ಭೋಜನ ಶಾಲೆಯಲ್ಲಿ ನೆಲದಲ್ಲಿ ಊಟ ಮಾಡಿ ನೋಡು ಸರಿ ಬಂದಿರಬಹುದೋ ಏನೋ ಊಟ ಮಾಡಿದ್ದಿರಬಹುದೋ ಏನೋ ಹ್ಞೂ ಹ್ಞೂ ಕಮ್ಮಿ ಆಗಿಲ್ಲ ಕೊನೆಗೆ ಮತ್ತೆ ಯಾರೋ ಹೇಳಿದರು ಈಗ ನಮಗೆ ಸಮೀಪದ ದೇವರು ಅಂತಂದರೆ ಮಾತನಾಡುವ ದೇವರು ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ಕೃಷ್ಣ ಬಂದು ಐದು ಸಾವಿರ ವರ್ಷ ಜಾಸ್ತಿ ಆಯಿತು ರಾಘವೇಂದ್ರ ಸ್ವಾಮಿಗಳು ಬಂದು ಹೋಗಿ ಒಂದು ಮುನ್ನೂರು ಚಿಲ್ಲರೆ ವರ್ಷ ಆದದ್ದಷ್ಟೇ ಅದರಿಂದ ರಾಘವೇಂದ್ರ ಸ್ವಾಮಿಗಳನ್ನ ಹಿಡಿದ್ರೆ ಏನಾದರೂ ಕೆಲಸ ಆದೀತು ಅಂತ ಯಾರು ಅಂದ್ರಂತೆ ದಟ್ಟನೆ ಮಂತ್ರಾಲಯಕ್ಕೆ ಓಡಿದ್ರು ಓಡಿ ಅಲ್ಲಿ ಒಂದೇ ಸಮನೆ ರಾತ್ರಿ ಹಗಲು ರಾತ್ರಿ ಹಗಲು ಅಂತ ರಾಯರ ಸೇವೆ ಮಾಡಿದರು ಸ್ವಪ್ನ ಆಯಿತು ಖುಷಿಯಾಯಿತು ಸ್ವಪ್ನದಲ್ಲಿ ಆದದ್ದೇನು ಮತ್ತೇನಿಲ್ಲ ಎಲ್ಲಿ ಜಾರಿದ್ದೀಯೋ ಅಲ್ಲೇ ಕೈ ಊರಿ ಏಳಬೇಕು ಅಂತ ಅಷ್ಟೇ ಆದದ್ದು ಮತ್ತೇನಿಲ್ಲ ಎಂಥ ಸೂಚನೆಗಳು ನೋಡಿ ಅಷ್ಟಾದರೂ ಸೂಚನೆ ಬಂತಲ್ಲ ಅವ್ರಿಗೆ ಖುಷಿ ಆಯ್ತಂತೆ ಜಾರಿದಲ್ಲೇ ಇಟ್ಟು ಹೇಳೋ ಅಂತಂದ್ರಂತೆ ಓಡಿ ಬಂದರು ಎಲ್ಲಿಗೆ ಓಡಿ ಬಂದರು ವಿಜಯದಾಸರ ಕಾಲು ಹಿಡಿದ್ರು ಹೊಟ್ಟೆ ನೋವು ಅಂತ ಹೇಳಿದ್ದು ತಪ್ಪಾಯಿತು ಕ್ಷಮಿಸಿ ಅಂತಂದ್ರಂತೆ ಅವರೇ ಮುಂದೆ ಆದದ್ದು ಯಾರು ಜಗನ್ನಾಥ ದಾಸ ಅಂತಾದರು ಎಲ್ಲಿ ಪಂಡರಾಪುರದ ವಿಠಲನಿಂದ ಅಂಕಿತ ಪಡ್ಕೊಂಡ್ರು ಜಗನ್ನಾಥ ದಾಸ ಆದರು ಬರೆದ್ರು ಏನು ಅಂತ ಬರೆದ್ರು ಲಕ್ಷ್ಮಣನ ಅಣ್ಣನು ಭಕ್ತರ ಅವಸರಕ್ಕೆ ಅವಸರಕ್ಕೆ ಅಂದರೆ ಸಂದರ್ಭಕ್ಕೆ ಅವಸರ ಅಂದರೆ ಸಂದರ್ಭ ನಮ್ಮ ಅವಸರವೂ ಆಗ್ಬೋದು ನಾವು ಯಾವಾಗಲೂ ಕೂಡ ಅವಸರ ಅವಸರದಲ್ಲೇ ದೇವರ ದೇವರನ್ನು ಬೇಡವರು ನಿಧಾನದಲ್ಲಿ ಬೇಡ ಜಾಯಮಾನವೇ ಇಲ್ಲ ಮೂವತ್ತೆರಡು ಹಾಡು ಆಗಲೇಬೇಕು ಅ ಎಷ್ಟು ಬೇಗ 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 ಮುಗಿಸ್ತೇವೆ ಗೊತ್ತಾ ಆದ್ದರಿಂದ ನಾವೆಲ್ಲ ಅಂಥವರು ಭಕ್ತರ ಅವಸರಕ್ಕೆ ಅಮರ ಗಣ ಸಹಿತ ಒಲಿವ ಯಾರು ಲಕ್ಷ್ಮಣನ ಅಣ್ಣನು ಯಾರ ಮೂಲಕ ಒಲದ ರಾಘವೇಂದ್ರ ಸ್ವಾಮಿಗಳ ಮೂಲಕ ಒಲದ ಯಾರು ರಾಘವೇಂದ್ರ ಸ್ವಾಮಿಗಳ ಉಪಾಸ್ಯ ಮೂರ್ತಿ ಯಾರು ರಾಮಚಂದ್ರ ಆದ್ದರಿಂದಲೇ ಕಾಣುತ್ತೆ ಜಗನ್ನಾಥ ದಾಸರ ಆ ಸಂದರ್ಭದಲ್ಲಿ ಹೇಳಿದ್ದು ಭಕ್ತರ ಅವಸರಕ್ಕೆ ಭಕ್ತನಾದ ಎನ್ನನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಲಕ್ಷ್ಮಣನ ಅಣ್ಣನು ಯಾಕೆ ಅಂತಂದರೆ ರಾಯರ ಉಪಾಸ್ಯ ಮೂರ್ತಿ ರಾಮಚಂದ್ರ ಆದ್ದರಿಂದ ಲಕ್ಷ್ಮಣನ ಅಣ್ಣ ಅಂತಂದರು ಲಕ್ಷ್ಮಣನ ಅಣ್ಣ ಅಂತಲೇ ಯಾಕೆ ಹೇಳಿದ್ದು ಮತ್ತೇನಿಲ್ಲ ನಾನು ಎಷ್ಟೋ ದಿವಸ ಕಾರಿದವ ದಾಸರು ಅಂತಂದರೆ ತಾಳ ತಟ್ಟಿ ಭಜನೆ ಮಾಡತಕ್ಕಂಥ ದಾಸರು ಅಂತಂದರೆ ನಾನು ವಿಷ ಕಾರ್ತಾ ಇದ್ದವ ನನ್ನ ವಿಷವನ್ನು ಹೀರಲಿಕ್ಕೆ ತಾಕತ್ತಿರತಕ್ಕಂಥವ ಲಕ್ಷ್ಮಣ ಅವನ ಅಣ್ಣನಾಗಿರತಕ್ಕಂಥ ರಾಮಚಂದ್ರ ಅಂತ ಆ ಸಂದರ್ಭದಲ್ಲಿ ಲಕ್ಷ್ಮಣನ ಅಣ್ಣನು ಭಕ್ತರ ಅವಸರಕ್ಕೆ ಅಮರಗಣ ಸಹಿತ ಒದಗುವ ಅಂತಾರೆ ನಮ್ಮಲ್ಲಿ ವಿಷಕಾರವ್ರು ಇದ್ದಾರಾ ಹ್ಞೂ ಇದ್ದಾರೆ ಯಾಕೆ ನಾವೇ ಕಾರ್ತೆವು ಇನ್ನೇನು ಇನ್ನು ಬೇರೆ ಯಾರು ಬೇಕು ಅದಕ್ಕಂದರೂ ನಾವು ಎಷ್ಟೋ ಸಂದರ್ಭದಲ್ಲಿ ವಿಷಕಾರಿ ಆಮೇಲೆ ಅಯ್ಯೋ ನನಗೆ ಯಾಕೆ ಬೇಕಿತ್ರಿ ನಾನು ಹೇಳಬಾರ್ದಿತ್ತಲ್ಲ ಅವರು ಅವರು ಪಾಡಿಗಿರ್ತಾರೆ ನಾನು ಮತ್ತೊಂದು ಕಡೆಯಲ್ಲಿ ಇಂಥ ಪ್ರಸಂಗನೇ ಬಂತು ಅಲ್ಲಿಯೂ ವಿಷ ಕಾರಿದ ಆಮೇಲಿಂದ ನನಗೆ ಯಾಕೆ ಬೇಕಿತ್ರಿ ಅವರವರ ಪಾಡಿಗೆ ಇರ್ತಾರೆ ನನಗೇನಂತೆ ಹಾಗಾದರೆ ವಿಷ ಕಾರಿದ ಮೇಲೆ ವಿಷ ಕಾರಿದ್ದೇನೆ ಅಂತೇಳಿ ನಾಲಿಗೆ ಕಚ್ಚಿಕೊಳ್ಳತಕ್ಕಂತಹ ನಾವು ಜಗನ್ನಾಥದಾಸರು ಕೊಟ್ಟಿರತಕ್ಕಂಥ ಈ ಒಂದು ನುಡಿಯನ್ನು ಮೆಲುಕು ಹಾಕಿದರೆ ಸಾಕು ಆ ನುಡಿ ಹೇಳೋದು ಅಂತಾದರೆ ಕಣ್ಣಿಗೆ ವೆಯಂದದಲ್ಲಿ ಕೈ ಮೈ ತಿಣ್ಣ ಗೊದಗುವ ತೆರದಿ ಫಲ್ಗಳು ಪಣ್ಣು ಫಲಗಳನ್ನು ಅಗಿದು ಜಿಫ್ಪೆಗೆ ರಸವ ನೀವಂತೆ ಲಕ್ಷ್ಮಣನ ಅಣ್ಣನು ಪುಣ್ಯ ಫಲವೀ ಪುಣ್ಯವು ಫಲವಿ ಒಂದದಲ್ಲಿ ಮುಂದೆ ಪುನಃ ಉಂಟು ಲಕ್ಷ್ಮಣನ ಅಣ್ಣನು ಭಕ್ತರ ಅವಸರಕ್ಕೆ ಒದಗುವ ಅಮರ ಗಣ ಸಹಿತ ಎಷ್ಟು ಚೆನ್ನಾಗಿದೆ ನಾಲ್ಕು ಉದಾಹರಣೆ ಕೊಡ್ತಾರಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕಿದ್ದಂತಹ ಉದಾಹರಣೆ ನಾವು ಯಾವಾಗಲೂ ಕೂಡ ಇನ್ನೊಬ್ಬರಿಗೆ ಉಪಕಾರ ಮಾಡ್ತೇವೆ ಮಾಡುವುದಿಲ್ಲ ಅಂತಿಲ್ಲ ಉಪಕಾರ ಮಾಡ್ತಕ್ಕಂಥ ಬುದ್ಧಿ ನಮ್ಮಲ್ಲಿ ಉಂಟು ಆದರೆ ಜೊತೆಗೆ ಉಪಕಾರ ಮಾಡುವ ಜೊತೆಗೇ ಒಬ್ಬ ಛಾಯಾಗ್ರಾಹಕನನ್ನು ಕರ್ಕೊಂಡು ನಾವೇ ಕರ್ಕೊಂಡು ಬಂದಿರ್ತೇವೆ ಅವನಿಗೆ ದುಡ್ಡು ಕೊಟ್ಟು ನಾವೇ ಕರ್ಕೊಂಡು ಬಂದಿರ್ತೇವೆ ಅದು ಯಾರಾದರೂ ತೆಕೊ ಅವನದು ಸರಿ ಮಾಡೋದ್ರೊಳಗೆ ಕೊಟ್ಟಾಯಿತು ಅಂತಂದರೆ ಪುನಮ್ಮೆ ಇನ್ನೊಂದು ಕೊಡೋಲ್ಲ ಅದನ್ನೇ ತಗೊಂಡು ಅವನಿಗೆ ಪುನಃ ಕೊಡ್ತೇವೆ ಒಂದು ತೆಗಿಯಪ್ಪು ಅಂತ ಇನ್ನೊಂದು ಕೊಡ್ಬೋದು ಆ ಸಂದರ್ಭದಲ್ಲಿ ಇನ್ನೊಂದು ಕೊಡಲ್ಲ ಅದನ್ನೇ ಅವನ ಕೈಯಿಂದ ತೆಕೊಳ್ತೇವೆ ಹಾಂ ಆಯಿತಾ ತಯಾರಾಯ್ತಾ ಅಂತ ಕೇಳ್ತೇವೆ ಕೊಟ್ಟ ಸರಿ ಆಯಿತು ಪಟ ಬಂತು ಮರು ದಿವಸ ಪತ್ರಿಕೆಯಲ್ಲಿ ಬಂತು ನಾನು ಓದಿದೆ ಆ ದಿವಸ ಸ್ವಲ್ಪ ಬೇಗ ಮನೆಯಿಂದ ಹೊರ ಹೊರಟಿದ್ದೇನೆ ಯಾರು ನನ್ನ ಹತ್ರ ಎಲ್ಲ ನಮಸ್ಕಾರ ನಮಸ್ಕಾರ ಅಂತಾರೆ ಮಾತಾಡಿಸೋರು ಯಾರು ನಾನೇ ಕೇಳಿದೆ ಪತ್ರಿಕೆಯಲ್ಲಿ ಏನಾದರೂ ಇವತ್ತು ವಿಶೇಷ ಉಂಟ ಅಂತ ನಾನೇ ಕೇಳಿದೆ ಅವು ಅಂದ ಏನು ನೋಡಿದಂತೆ ಏನೋ ಕಾಣೋ ಅಲ್ಲ ಅಂದ ಅಯ್ಯೋ ಮಹಾರಾಯ ಅಂತ ನಾನೇ ಬಾಯ್ಬಿಟ್ಟು ಹೇಳಬೇಕಾಗಿ ಬಂತು ನನ್ನ ಪಟ ಬಂದಿದೆ ನೋಡಲಿಲ್ವಾ ಅಂತ ಅಯ್ಯೋ ನಿನ್ನ ಪಟ ನನಗೆ ನನ್ನ ಪಟ ನೋಡಲಿಕ್ಕೆ ಪುರುಸೋತಿರ ನಿನ್ನ ಪಟ ಪಟ ಯಾರು ನೋಡ್ತಾರಪ್ಪ ಅಂದ್ಬಿಟ್ಟು ಮುಗದೇ ಹೋಯ್ತು ಅಲ್ಲಿಗೆ ಹಾಗಾದರೆ ಏನೋ 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 ಮಾಡ್ತೇವಲ್ಲ ಅದಕ್ಕಂದರು ದಾನ ಮಾಡುವಾಗ ನಮಗೆ ಕೇವಲ ಭಗವಂತನ ಪ್ರೀತಿಯನ್ನು ಉದ್ದೇಶದಲ್ಲಿಟ್ಟುಕೊಂಡು ದಾನ ಮಾಡ್ತಕ್ಕಂಥ ಪ್ರಸಂಗ ನಮಗೆ ಬರಬೇಕು ಅಂತಾದರೆ ಅದಕ್ಕೆ ಈ ಉದಾಹರಣೆಯಲ್ಲಿ ಇದು ಒಂದನ್ನು ಚಿಂತನೆ ಮಾಡಿದರೆ ಸಾಕಂತೆ ಫಲ್ಗಳು ಪಣ್ಣು ಫಲಗಳನ್ನು ಅಗಿದು ಜಿಫೆಗೆ ರಸವ ನೀವಂತೆ ಬಾಯಲ್ಲಿ ಹಣ್ಣಿಡ್ತೇವಲ್ಲ ಜಗಿಯುವುದು ನಾಲಿಗೆ ಅಲ್ಲ ಅದು ತಪ್ಪು ಮಾತಾಡಿದರೆ ಜಗಿಯುವುದು ನಾಲಿಗೆ ಹಣ್ಣಿಡ್ತೇವಲ್ಲ ಹಣ್ಣಿಟ್ಟ ಮೇಲೆ ಹಲ್ಲುಗಳು ಬರ್ತಾವಲ್ಲ ಚೆನ್ನಾಗಿ ಜಗಿತಾವಲ್ಲ ಹಲ್ಲುಗಳು ಅದರಿಂದ ಸ್ವಲ್ಪಾದರೂ ಇದರ ರುಚಿ ಏನು ಅಂತ ನೋಡ್ತಾವ ಅದರ ಪೂರ್ತಿ ರುಚಿಯನ್ನು ನೋಡಲಿಕ್ಕೆ ಕೊಡುವುದು ನಾಲಿಗೆಗೆ ಅಲ್ವೋ ಜಗಿಬೇಕು ಹಲ್ಲುಗಳು ಅದರ ರುಚಿಯನ್ನು ಸವಿಯನ್ನು ಅನುಭವಿಸಬೇಕು ನಾಲಿಗೆ ಅದೇ ರೀತಿಯಲ್ಲಿ ನಾವು ಉಪಕಾರ ಮಾಡಬೇಕು ಅದರ ಲಾಭವನ್ನು ಸಮಾಜ ಪಡೆಯಬೇಕು ಈ ಬುದ್ಧಿ ನಮಗೆ ಬರಬೇಕು ಅಂತಾದರೆ ಫಲ್ಗಳು ಪಣ್ಣು ಫಲಗಳನ್ನು ಅಗಿದು ಜಿಫೆಗೆ ರಸವ ನೀವಂತೆ ಮೂರು ಉದಾಹರಣೆ ಕೊಡ್ತಾರೆ ಭಗವಂತ ಹಾಗಾದ್ರೆ ಒಂದು ರೀತಿಯಲ್ಲಿ ಭೃತ್ಯರಂತೆ ಬಂದ ಅಲ್ವೋ ಈ ಹಲ್ಲುಗಳು ಭೃತ್ಯರ ಸೇವಕರಂತೆ ಬಂದವಲ್ಲೋ ಸೇವಕ ಜಗ ತನ್ನ ಯಜಮಾನನಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡ್ತಾನಲ್ವೋ ಯಜಮಾನ ಎಲ್ಲಿದ್ದಾನೆ ಅಲ್ಲಿಗೆ ಹೋಗ್ತಾನಲ್ವೋ ಸೇವಕ ಯಜಮಾನನಿಗೆ ಸ್ವಲ್ಪನೂ ಧಕ್ಕೆ ಬಾರದ ರೀತಿಯಲ್ಲಿ ಅವನ ಶುಶ್ರೂಷೆ ಮಾಡ್ತಾನಲ್ವೋ ಕಣ್ಣಿಗೆ ಕಸ ಬಿದ್ದಾಗ ರೆಪ್ಪೆ ಬರುತ್ತೆ ಯಜಮಾನನಿಗೆ ಏನಾದರೂ ತೊಂದರೆ ಆಗುತ್ತೆ ಅಂತಂದಾಗ ಸೇವಕ ಅಲ್ಲಿಗೆ ಓಡಿ ಬಂದ ನಾವದನ್ನು ಚಿಂತನೆ ಮಾಡೋಣ ಕಣ್ಣಿಗೆ ವ್ಯಂದದಲಿ ಅಂತ ಚಿಂತನೆ ಮಾಡೋಣ ಕಣ್ಣಿಗೆ ಕಸ ಬಿದ್ದಾಗ ರೆಪ್ಪೆ ಬಂದು ರಕ್ಷಣೆ ಮಾಡುತ್ತೆ ಅಂತ ಚಿಂತನೆ ಮಾಡೋಣ ಆವಾಗ ಎಲ್ಲಿಯಾದರೂ ಅಪಘಾತಕ್ಕೆ ನಾವು ಸಿಕ್ಕಿದೆವು ಅಂತಂದರೆ ಯಾರೂ ಇಲ್ಲದ ಪ್ರಸಂಗ ಇರುತ್ತೆ ಅಂತಂದರೆ ದೇವರು ಯಾರನ್ನಾದರೂ ಆ ಸಂದರ್ಭದಲ್ಲಿ ಒದಗಿಸಿಕೊಡ್ತಾನೆ ಅಂತ ಯಾರ ಕೈಯಲ್ಲಿ ಮೊಬೈಲ್ ಇರುವುದಿಲ್ಲವೋ ಅವರನ್ನು ಗೊತ್ತಾಯ್ತಾ ಯಾಕೆ ಅಂತ ಇಲ್ಲದಿದ್ದರೆ ಆ ಸಂಚಾರಿ ದೂರವಾಣಿ ಇದ್ದರೆ ಪಾಪ ಅವ ಅಪಘಾತದಲ್ಲಿ ಸಿಲುಕಿದವ ಬೊಬ್ಬೆ ಹೊಡಿತಾ ಇದ್ದಾನೆ ನಾವು ಅದರ ಚಿತ್ರ ತೆಗೆಯೋದಕ್ಕೆ ವಿಚಿತ್ರ ವರ್ತನೆ ಮಾಡ್ತಾ ಇರ್ತೇವೆ ನಾವು ಅದಕ್ಕಂದ್ರು ಇದನ್ನು ಮೆಲುಕು ಹಾಕೋಣ ಈ ಒಂದು ಘಟನೆ ಕಣ್ಣಿಗೆವೆಯಂದದಲ್ಲಿ ಅದಕ್ಕೆ ಅಂದದ್ದು ಹಿರಿಯರ ಬಾಯಿಯಲ್ಲಿ ಯಾವ ಮಾತು ಬರುತ್ತೋ ಅದನ್ನು ಹಾಗೇ ಹೇಳೋಣ ಅದನ್ನು ಪ್ರತಿ ದಿವಸ ಜಪ ಮಾಡೋಣ ನಮಗೆ ಸಿದ್ಧಿಸುತ್ತೆ ಅಂತಾರೆ ಯಾರಾದರೂ ಆ ಸಂದರ್ಭದಲ್ಲಿ ನಮಗೆ ಸಹಾಯಕ್ಕೆ ಒದಗಿ ಬರ್ತಾನೆ ಅಂತಾರೆ ಎಂದದಲ್ಲಿ ಬರ್ತಾನೆ ನಮ್ಮನ್ನು ಆಸ್ಪತ್ರೆಗೆ ಸಾಗಿಸ್ತಾನೆ ಹೋಗೇ ಬಿಡ್ತಾನೆ ಮತ್ತೆ ಅವ ನಮ್ಮ ಹತ್ರ ಬಂದು ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಒಂದಕ್ಕೂ ಸಿಗೋಲ್ಲ ಕಸ ಬೀಳುವಾಗ ರೆಪ್ಪೆ ಬರುತ್ತೆ ಬೀಳುವುದನ್ನು ತಡೆಯುತ್ತೆ ಪುನಃ ಸ್ವಸ್ಥಾನ ಸೇರುತ್ತೆ ನಮ್ಮ ಹತ್ರ ಹೇಳಿಕೊಂಡು ಬರುತ್ತಾ ಅದು ನಾನೇ ತಡೆದದ್ದು ಕಸ ಬಿದ್ದದ್ದು ಅಂತ ಹೇಳಿಕೊಂಡು ಬರುತ್ತಾ ಇಲ್ಲ ಸ್ವಸ್ಥಾನ ಹೋಗಿ ನಿಲ್ಲುತ್ತೆ ಅದೇ ರೀತಿಯಲ್ಲಿ ಬರ್ತಾನೆ ಯಾರೋ ಒಬ್ಬ ನಮಗೆ ರಕ್ಷಣೆ ಮಾಡ್ತಾನೆ ಆಸ್ಪತ್ರೆಗೆ ಬೇಕಾದ್ರಲ್ಲಿ ಸಾಗಿಸ್ತಾನೆ ತನ್ನ ಪಾಡಿಗೆ ತಾನು ಹೋಗಿಬಿಡ್ತಾನೆ ಎಂದದಲ್ಲಿ ಭಗವಂತ ಹೀಗೆ ಮಾಡ್ತಾನಲ್ವೋ ಇದು ಭೃತ್ಯರ ಕೆಲಸ ಅಲ್ವೋ ನೋಡಿ ಭೃತ್ಯರಂತೆ ಭೃತ್ಯವತ್ತು ಸಹಲಾತಿ ನಮ್ಮನ್ನು ಆ ರೀತಿಯಲ್ಲಿ ಭಗವಂತ ಸ್ವೀಕಾರ ಮಾಡ್ತಾನೆ ಎರಡನೇ ಉದಾಹರಣೆ ಕೊಟ್ಟರು ಮೊದಲನೇದು ಕಣ್ಣಿಗೆ ವೆಯಂದದಲ್ಲಿ ಎರಡನೇದ್ದು ಮೊದಲನೇದ್ದು ಯಾವುದಕ್ಕಾಗುತ್ತೆ ಅಂತಂದರೆ ಆ ಉದಾಹರಣೆ ನಾನು ಇಂಥವ ಅಂತ ಹೇಳದೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಎನ್ನುವ ವಿಷಯದಲ್ಲಿ ಮೊದಲನೇದು ಉದಾಹರಣೆ ಎರಡನೇ ಉದಾಹರಣೆ ಬರ್ತಾನೆ ಕೈ ಮೈ ತಿಣ್ಣಿ ಗೊದಗುವ ತೆರದಿ ಕಾಲಲ್ಲಿ ತುರಿಕೆ ಉಂಟಾದರೆ ಕೈ ಅಲ್ಲಿಗೆ ಬರುತ್ತಲ್ಲ ಕಾಲು ಮೇಲೆ ಎತ್ತುವುದಿಲ್ಲಲ್ಲ ತುರಿಸಲಿಕ್ಕೆ ಅಂಥೇಳಿ ನಮ್ಮ ಕೈಯೇ ಅಲ್ಲಿಗೆ ಇಳಿಯುತ್ತಲ್ಲ ಪ್ರಾಯಶಃ ಪ್ರಸಂಗ ನಮ್ಮಲ್ಲಿಲ್ಲ ಕಾಣುತ್ತೆ ಮತ್ತೊಮ್ಮೆ ಹೇಳ್ತೇನೆ ತುಂಬ ಸಲ ಹೇಳಿದ್ದೆ ಎಷ್ಟೇ ಸಲ ಹೇಳಿ ಏನು ನಾವಂತೂ ನಮ್ಮ ಚರಿಯನ್ನು ಬಿಡುವವರಲ್ಲ ಏನು ಅಂತ ಕಾಲಿಂದ ಕಾಲನ್ನು ತಿಕ್ಕಿಕೊಂಡು ಕಾಲು ತೊಳೀಬಾರದು ಸರೋವರ ಕೀಳಿತೇವಲ್ಲ ಕಾಲು ತೊಳಿಲಿಕ್ಕೆ ಅಂತ ಬೆನ್ನು ಬಗ್ಗು ಅಲ್ಲ ಯಾಕೆ ಅಲ್ಲಿ ಒಂದು ಬಗ್ಗಿಸು ಮೂಳೆ ಉಂಟು ಅಂತಲೇ ಗೊತ್ತಿಲ್ಲ ನಮಗೆ ಬೆನ್ನು ಅಲ್ಲ ಮತ್ತೇನು ಮಾಡ್ತೇವೆ ಕಾಲಿನಿಂದಲೇ ಕಾಲನ್ನು ಈ ಕಾಲಿಂದ ಆ ಕಾಲನ್ನು ಆ ಕಾಲಿಂದ ಈ ಕಾಲನ್ನು ಇದು ಯಾವುದರ ಸಂಕೇತ ದಾರಿದ್ರ್ಯದ ಸಂಕೇತ ಅಂತಂದರು ಕಾಲಿಗೆ ತುರಿಕೆ ಉಂಟಾದಾಗ ಕೈ ಅಲ್ಲಿಗೆ ಬರುತ್ತಲ್ಲ ಕೈ ಬರುತ್ತಲ್ಲ ಬಂದಲ್ಲಿ ತುರಿಸುತ್ತಲ್ಲ ನಮಗೆ ಸಮಸ್ಯೆ ಬಂದಾಗ ಭಗವಂತ ಒಂದು ತಾನೇ ಬರ್ತಾನೆ ಇಲ್ಲ ಯಾರನ್ನಾದರೂ ಕಳಿಸಿಕೊಡ್ತಾನೆ ಇದರಿಂದಾಗಿ ಮೊದಲನೇ ಉದಾಹರಣೆ ಎಷ್ಟಕ್ಕೆ ತಗೊಳ್ಬಹುದು ಗೊತ್ತಾ ಅಪಘಾತ ಆಗಿದೆ ಅಲ್ಲ ಅಪಘಾತ ಆದಾಗ ಯಾರು ನಿಜವಾಗಿ ನಮಗೆ ರಕ್ಷಣೆಗೆ ಬರಬೇಕು ಆ ರಕ್ಷಕರು ಬರಬೇಕು ತಾನೇ ರಕ್ಷಣೆಗೆ ಅವರಿಗೆ ಯಾರೋ ಒಬ್ಬ ದೂರವಾಣಿ ಮೂಲಕ ಕರೆ ಮಾಡಿ ಹೀಗೆ ಇಂಥ ಜಾಗದಲ್ಲಿ ಅಪಘಾತ ಆಗಿದೆ ಅಂತ ತಿಳಿಸ್ತಾನೆ ಯಾರು ಮಾಡಿದ್ದು ಏನು ನಮಗೆ ಪರಿಚಯನೇ ಇಲ್ಲ ರೆಪ್ಪೆ ಕಾಣಿಸುವುದೇ ಇಲ್ಲ ಅದೇ ರೀತಿಯಲ್ಲಿ ದೂರವಾಣಿ ಮಾಡಿ ಆರಕ್ಷಕ ಠಾಣೆಗೆ ತಿಳಿಸಿದ ವ್ಯಕ್ತಿ ನಮಗೆ ಕಾಣಿಸುವುದೇ ಇಲ್ಲ ಅವನ ಪರಿಚಯನೇ ಇಲ್ಲ ತಕ್ಷಣದಲ್ಲಿ ಆರಕ್ಷಕ ಠಾಣೆಗೆ ಒಂದು ದೂರವಾಣಿ ಕರೆ ಹೋಗುತ್ತೆ ಇಂಥ ಜಾಗದಲ್ಲಿ ಅಪಘಾತ ಆಗಿದೆ ಒದ್ದಾಡ್ತಾ ಇದ್ದಾನೆ ಅಂತ ಇದು ಯಾವುದರ ಸಂಕೇತ ಕಣ್ಣಿಗೆವೆಯೆಂದದಲ್ಲಿ ಕಣ್ಣಿಗೆ ಕಸ ಬಿತ್ತು ಅಂತಂದಾಗ ರೆಪ್ಪೆ ತಾನು ಕಾಣಿಸದೆ ತನ್ನ ಕೆಲಸವನ್ನು ಮಾಡುವಂತೆ ದೂರವಾಣಿ ಯಾರಾದರೂ ಒಬ್ಬ ವ್ಯಕ್ತಿ ಆರಕ್ಷಕರಿಗೆ ದೂರವಾಣಿ ಮಾಡಿ ಆರಕ್ಷಕರು ಬರುವಂತೆ ಮಾಡ್ತಾನೆ ಅದಕ್ಕೆ ಎಂದದಲಿ ಎನ್ನುವ ಉದಾಹರಣೆ ಎರಡನೇದ್ದು ಕೈ ಅಲ್ಲಿಗೆ ಬರುವಂತೆ ಬರ್ತಾರೆ ಆರಕ್ಷಕರು ತಕ್ಷಣ ಬರ್ತಾರೆ ಆವಾಗಲೇ ಬರ್ತಾರೆ ಇಲ್ಲದಿದ್ರೆ ಕ್ರಮ ಏನು ಗೊತ್ತಾ ಎಲ್ಲ ಮುಗಿಯಿತು ಅಂತ ಆದಮೇಲೆ ಆ ರಕ್ಷಕರು ಹಾಂ ಎಲ್ಲಿ ಏನಾಯಿತು ಅಂತ ಹುಡುಕಿಕೊಂಡು ಬರೋದುಂಟು ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಇಲ್ಲೇ ಪಕ್ಕದಲ್ಲಿ ಏನೋ ಒಂದು ಬೆಂಕಿ ಬಿತ್ತು ಬೆಂಕಿ ಬಿದ್ದದ್ದಕ್ಕೆ ಅಗ್ನಿಶಾಮಕ ದಳಕ್ಕೆ ದೂರವಾಣಿ ಹೋಯಿತು ಇಲ್ಲೇ ರಥಬೀದಿಯಲ್ಲಿ ಒಂದು ಬೆಂಕಿ ಬಿದ್ದಿದೆ ಅಂತ ಅವ ಗ್ರಹಚಾರ ಅಲ್ಲೇ ಕೂತ್ಕೊಂಡು ಹೌದಾ ಯಾವ ಅಂಗಡಿಗೆ ಅಂತ ಅಲ್ಲಿಂದೇ ಕೂತ್ಕೊಂಡು ಮಾಡ್ತೇನೆ ನಾನು ರಥಬೀದಿಗೆ ಬಂದರೆ ಗೊತ್ತಾಗೋದಿಲ್ಲೋ ಎಲ್ಲಿ ಏನು ಬಿದ್ದಿದೆ ಅಂತೇಳಿ ಎಲ್ಲ ಮುಗಿದ ಮೇಲೆ ಹರಿಹರಿ ಹರಿಹರಿ ಅಂತ ಬಂದ ಅದಕ್ಕಂತಾರೆ ಕೈಲಿ ತುರಿಕೆ ಶುರುವಾದಾಗ ಕಾಲಲ್ಲಿ ತುರಿಕೆ ಶುರುವಾದಾಗ ತುರಿಕೆ ಶುರುವಾಯಿತು ಅಂತಂದಾಗ ಕೈ ತಕ್ಷಣದಲ್ಲೇ ಬರುತ್ತಲ್ಲ ಅಲ್ಲಿಗೆ ತಡ ಮಾಡುವುದಿಲ್ಲ ಅಲ್ಲ ಅದೇ ರೀತಿಯಲ್ಲಿ ದೂರವಾಣಿ ಕರೆ ಅವನಿಗೆ ಹೋದ ತಕ್ಷಣದಲ್ಲೇ ಆರಕ್ಷಕರು ಬರ್ತಾರೆ ಅಂತೆ ರಕ್ಷಣೆಗೆ ಯಾವಾಗ ಇದು ಕೈ ಮೈ ತಿಂಡಿ ಗೊದಗುವ ತೆರದಿ ಮೈ ಅಂತಂದರೆ ಗೊತ್ತು ಕೈ ಕಾಲು ಯಾವುದಾದ್ರೂ ತಿಂಡಿ ಅಂತಂದು ಬಿಟ್ಟರೆ ಘಟ್ಟದ ಮೇಲೆ ತಿಂಡಿ ಅನ್ನೋದಕ್ಕೆ ತುರಿಕುವಿಕೆಗೆ ತಿಂಡಿ ಅಂತ ನಮಗೆ ತಿಂಡಿ ಕೊಡದಿದ್ರೆ ಬಾಯಿ ತುರಿಸ್ತದಲ್ಲ ಅದೇ ಯಾ ಯಾವುದನ್ನು ನಮ್ಮ ಬಾಯಿಗೆ ಕೊಟ್ಟಿಲ್ಲ ಅಂದರೆ ಬಾಯಿ ತುರಿಸ್ತಾ ಇರುತ್ತೋ ಅವರು ಅದಕ್ಕೆ ತಿಂಡಿ ಅಂತ ಹೆಸರು ತಿಂಡಿ ತಿಂಡಿ ಅನ್ನೋದಕ್ಕೆ ತುರಿಕೆಗೆ ತಿಂಡಿ ಅಂತ ಹೆಸರು ಘಟ್ಟದ ಮೇಲೆ ಜಗನ್ನಾಥ್ ದಾಸರು ಘಟ್ಟದ ಮೇಲಿನವರು ಆದ್ರಿಂದ ಅವ್ರಂತಾರೆ ಕೈ ಮೈ ತಿಂಡಿಗೊದ ಕೈ ಮೈಯ ತಿಂಡಿಗೆ ಒದಗುವ ತೆರದೆ ತಕ್ಷಣದಲ್ಲೇ ಬಂತಲ್ಲ ನಮಗೆ ಆ ಕ್ಷಣದಲ್ಲಿ ಬೇಕಲ್ಲ ರಕ್ಷಣೆ ಮಾಡ್ತಕ್ಕಂಥವ್ರು ಯಾವುದ್ಯಾವುದೋ ಕ್ಷಣದಲ್ಲಿ ಬಂದರೆ ಸಾಲಿಲ್ಲಲ್ಲ ಕೈ ಮೈ ತಿಣ್ಣಿ ಗೊದಗುವ ತೆರದಿ ಮೂರನೇದ್ದು ನಾನು ಹೇಳಿ ಆಯಿತು ಸರಿ ಆರಕ್ಷಕರು ಬಂದರು ನಮ್ಮನ್ನು ಆಸ್ಪತ್ರೆಗೆ ದಾಖಲು ಮಾಡಿದರು ಗ್ರಹಚಾರ ಕೆಲವು ಆರಕ್ಷಕರು ಇರ್ತಾರೆ ಏಕವಚನದ ಆರಕ್ಷಕರು ಬಹುವಚನದ ಆರಕ್ಷಕರು ಅಂತಾದರೆ ಪೊಲೀಸ್ ಏಕವಚನದ ಆರಕ್ಷಕ ಅಂತಾದರೆ ಪೋಲಿ ಏನು ಮಾಡ್ತಾನೆ ನಮ್ಮಿಂದ ಏನನ್ನಾದರೂ ನಿರೀಕ್ಷಿಸ್ತಾನೆ ಅಷ್ಟೇ ಅಲ್ಲ ಇನ್ನೂ ಬೇಕಾ ಆರಕ್ಷಕರು ಯಾರು ಇಲ್ಲ ತಾನೆ ಮೊದಲು ಏನು ಮಾಡ್ತಾನೆ ಗೊತ್ತಾ ಅಲ್ಲಿ ಏನೆಲ್ಲ ಉಂಟು ವಸ್ತುಗಳು ಅಂತ ನೋಡ್ತಾನೆ ಪಟ್ಟಿ ಮಾಡಿ ಏನು ಸರ್ಕಾರಕ್ಕೆ ಕೊಡಲಿಕ್ಕಲ್ಲ ಮತ್ತು ಸಾಧ್ಯ ಆದರೆ ತಾನೇ ಇಟ್ಟು ಏನಾಗಬೇಕು ನಮ್ಮಲ್ಲಿಗ ನಮ್ಮ ವಸ್ತುಗಳಿಗೆ ಆ ಅಪಘಾತದಲ್ಲಿ ಸಿಕ್ಕಿದಾಗ ನಮ್ಮ ಯಾವುದೇ ವಸ್ತುಗಳಿಗೆ ಸ್ವಲ್ಪವೂ ಆಚೆ ಈಚೆ ಆಗಬಾರ್ದು ಫಲ್ಗಳು ಪಣ್ಣು ಫಲಗಳನ್ನು ಅಗಿದು ಜಿಫೆಗೆ ರಸವ ನೀವಂತೆ ಬಾಯಲ್ಲಿ ಹಣ್ಣು ಇಟ್ಟಾಗ ನಾಲಿಗೆಯ ಮೇಲೆ ಹಣ್ಣು ಇಟ್ಟಾಗ ಹಲ್ಲುಗಳು ಬಂದು ಅಷ್ಟೂ ಹಲ್ಲುಗಳು ಮೂವತ್ತೆರಡೂ ಹಲ್ಲುಗಳು ಬಂದು ಗಟ್ಟಿಯಾಗಿರತಕ್ಕಂಥ ಹಲ್ಲುಗಳು ಬಂದು ಏನು ಮಾಡ್ತವೆ ಜಗಿತಾವೆ 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 ಪೂರ್ತಿ ಜಗದಾಯಿತು ಮೇಲೆ ಹಲ್ಲುಗಳು ವಿಶ್ರಾಂತಿ ಪಡ್ಕೊಳ್ತಾವೆ ಹೊರತು ಆ ವಸ್ತುವನ್ನು ಸ್ವಲ್ಪವನ್ನೂ ಕೂಡ ತಾನು ಉಪಯೋಗಿಸೋಲ್ಲ ಹಲ್ಲುಗಳು ಅದೇ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಏನು ನಮ್ಮದು ಬಹಳ ಬೆಲೆ ಬಾಳತಕ್ಕಂಥ ವಸ್ತುಗಳು ಬಿದ್ದಿದ್ದರೂ ಕೂಡ ಅಷ್ಟೂ ವಸ್ತುಗಳನ್ನು ಸ್ವಲ್ಪವೂ ವ್ಯತ್ಯಾಸ ಆಗದ ರೀತಿಯಲ್ಲಿ ನಮಗೇನೆ ಅದನ್ನು ತಲುಪಿಸುವ ಕೆಲಸ ಮಾಡ್ತಾರೆ ಪಣ್ಣು ಫಲಗಳನ್ನು ಅಗಿದು ಜಿಫೆಗೆ ರಸವ ನೀವಂತೆ ಮೂರು ಉದಾಹರಣೆಯ ಮೂಲಕ ಏನು ಎಲ್ಲ ಇದು ಯಜಮಾನ ಸೇವಕ ಯಜಮಾನ ಸೇವಕ ಸೇವಕ ತಾನು ಯಜಮಾನನ ಶುಶ್ರೂಷೆ ಮಾಡ್ತಾನೆ ಅದೇ ರೀತಿಯಲ್ಲಿ ಭಗವಂತ ನೃತ್ಯ ಸಹ ಲಾತಿ ಅಂತಹ ಭಗವಂತ ಸೇವಕನಂತ ಆದ್ದರಿಂದಲೇ ದೇವರನ್ನು ನೃತ್ಯವತ್ಸಲ ನೃತ್ಯವತ್ಸಲ ಅಂತ ಮೊನ್ನೆಯಿಂದ ಉಪಾಸನೆ ಮಾಡ್ತಾ ಇದ್ದೇವೆ ಭೃತ್ಯವತ್ಸಲ ಬೃತ್ಯವತ್ಸಲ ಭೃತ್ಯವತ್ಸಲ ಅಂತ ಬಂದೇ ಬಿಟ್ಟು ನಮ್ಮ ನಮ್ಮ ಕರೆ ಆ ಧ್ರುವನ ಮೂಲಕ ಏನು ಮಾಡಿರತಕ್ಕಂಥ ನಾವೆಲ್ಲ ಸೇರಿಕೊಂಡು ಮಾಡಿರತಕ್ಕಂಥ ಕರೆ ಉಂಟಲ್ಲ ಭಗವಂತನ ಬಗ್ಗೆ ಚಿಂತನೆ ಮಾಡಿದ್ದುಂಟಲ್ಲ ನಾನು ನನ್ನ ಬೆನ್ನು ನಾನೇ ತಟ್ಟಿಕೊಂಡು ಹೇಳ್ತೇನೆ ಅವನಿಗೆ ತಲುಪಿದೆ ಅಂತ ಹೇಳಿ ಆ ರೀತಿಯಲ್ಲಿ ಒಂದ ಅವನೇ ಬರ್ತಾನೆ ಇಲ್ಲ ಬೇರೆ ಯಾರನ್ನಾದರೂ ಕಳಿಸಿ ಕೊಡ್ತಾನೆ ಅದೇ ಆದ್ದರಿಂದ ಶ್ರೀಗಳವರು ನಮ್ಮ ಮೇಲೆ ಅನುಗ್ರಹ ಮಾಡುವುದಕ್ಕೋಸ್ಕರ ಪ್ರಾಯಶಃ ಶಸ್ತ್ರಚಿಕಿತ್ಸೆ ಆದ ಮೇಲೆ ಪ್ರಥಮವಾಗಿ ಶ್ರೀಗಳವರು ನನ್ನ ಉಪನ್ಯಾಸಕ್ಕೆ ಅಂತಲೇ ವೇದಿಕೆ ಅಂತಿದ್ದಾರೆ ಇದು ನನ್ನ ಮೇಲೆ ವಿಶೇಷವಾಗಿರತಕ್ಕಂಥ ಅನುಗ್ರಹ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೇನೆ ಹೀಗೆ ಭೃತ್ಯ ವತ್ಸಲಾಂತ ಭಗವಂತನನ್ನು ಉಪಾಸನೆ ಮಾಡೋಣ ಆ ನವಗ್ರಹ ಕಿಂಡಿಯ ಮುಂದೆ ಮಂಡೆ ಇಟ್ಟು ಅವನನ್ನು ಉಪಾಸನೆ ಮಾಡುವ ಕ್ರಮ ಭೃತ್ಯವತ್ ಭೃತ್ಯನಂತೇನ್ ತಂದಾಗ ಜೊತೆಯಲ್ಲಿ ಈ ಮೂರನ್ನು ಸೇರಿಸಿಕೊಳ್ಳೋಣ ಬರೇ ಭೃತ್ಯವತ್ ಅಂತ ಅಂತಷ್ಟೇ ಅಲ್ಲ ಮೂರನ್ನು ಸೇರಿಸಿಕೊಳ್ಳೋಣ ಮೂರು ಉದಾಹರಣೆ ಈಗ ನೋಡಿದೆವಲ್ಲ ಮೂರು ಉದಾಹರಣೆ ನಾವು ಇದರ ಜೊತೆಗೆ ಸೇರಿಸಿಕೊಂಡು ಇಂತಹ ನೀನು ನನ್ನನ್ನು ಲಾತಿ ಅಂತಹ ಸಹ ಅವನು ನಮಗಿನ್ನೂ ಕಾಣಿಸಲಿಲ್ಲ ಆದ್ದರಿಂದ ಸಹ ಅವನು ನಮ್ಮನ್ನು ಲಾತಿ ಸ್ವೀಕಾರ ಮಾಡ್ತಾನೆ ಆ ರೀತಿಯಲ್ಲಿ ಭಗವಂತನನ್ನು ನೃತ್ಯವತ್ಸಲಾಂತ ಉಪಾಸನೆ ಮಾಡೋ ಅಂಥೇಳಿ ತನ್ನ ಅಜ್ಜನ ಈ ಧ್ರುವನ ಅಜ್ಜನ ಉದಾಹರಣೆಯನ್ನು ಕೊಟ್ಟು ಅಮ್ಮ ಈ ದಿವಸ ಮಗನಿಗೆ ಸಮಾಧಾನ ಮಾಡ್ತಾ ಇದ್ದಾಳೆ ಆ ಅಜ್ಜನು ನಾವು ಮೊನ್ನೆ ನೋಡಿದೆವು ಚೆನ್ನಾಗಿ ಕರ್ಮ ಮಾಡಿದವ ಅಲ್ಲು ಭಾರೀ ಭಾರಿ ಕರ್ಮ ಮಾಡಿ ಇಷ್ಟ್ವಾ ಮಖಯಿ ಭೂರಿ ದಕ್ಷಿಣಿ ಮಖಯಿ ಇಷ್ಟ್ವಾ ಭಗವಂತನನ್ನು ತಾನು ಹೋಮ ಮಾಡಿದ ಇವ ಇವನ ತಾಕತ್ತು ಏನು ಅಂತಂದರೆ ಈ ಸ್ವಾಯಂಬೂ ಮನುವಿನ ಸಾಮರ್ಥ್ಯ ತಾಕತ್ತು ಏನು ಅಂತಂದರೆ ಹೀಗೆ ಕೂತಿದ್ದ ಒಂದು ಸಂದರ್ಭದಲ್ಲಿ ಉಪನ್ಯಾಸ ಕೇಳ್ತಾನೋ ಮಾಡ್ತಾನೋ ಕೂತಿದ್ದ ಅವಾಗ ಒಂದಷ್ಟು ದುಷ್ಟಶಕ್ತಿಗಳು ಬಂದವು ಅವನನ್ನು ಅಂತ ಬಂದವು ದುಷ್ಟಶಕ್ತಿಗಳು ರಾಕ್ಷಸರೇ ಬಂದರು ಅಂತ ಅಲ್ಲಿ ಉಪನಿಷತ್ತಿನಲ್ಲಿ ಉಲ್ಲೇಖ ಮಾಡ್ತಾರೆ ರಾಕ್ಷಸರೇ ಬಂದ್ರಂತೆ ಅವನನ್ನು ಕಬಳಿಸಲಿಕ್ಕೆ ಈಗಲೂ ಬರ್ತಾರೆ ಬಿಡಿ ರಾಕ್ಷಸರು ಬೇರೆ ರೂಪದಲ್ಲಿ ಬರ್ತಾರೆ ಅಂತಷ್ಟೇ ಒಂದ ಸಂಚಾರಿ ದೂರವಾಣಿ ಟ್ರ್ ಅಂತ ಅನ್ನುತ್ತೆ ಅಲ್ಲಿ ಇಲ್ಲ ನಿದ್ರಾ ರೂಪದಲ್ಲಿ ಬಂದು ಬಿಡ್ತಾರೆ ರಾಕ್ಷಸರು ಆವಾಗ ಪಕ್ಕದಲ್ಲಿ ದೋರಿ ಎಬ್ಬಿಸಬೇಕಾಗುತ್ತೆ ರಾಕ್ಷಸನನ್ನು ಓಡಿಸಬೇಕಾಗುತ್ತೆ ಇಂಥ ಪ್ರಸಂಗ ನಮ್ಮ ಜೀವನದಲ್ಲಿ ಬರ್ತಾರಲ್ಲೋ ಸ್ವಯಂಬೂ ಮನುವಿಗೂ ಕೂಡ ಒಂದ್ರ ಯಾವುದಾದ್ರು ಬೇರೆ 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 ರೂಪಗಳಲ್ಲಿ ನಮ್ಮ ಸುತ್ತಮುತ್ತ ಸೇರಿಕೊಂಡಿರ್ತಾರೆ ಇಲ್ಲ ಯಾರಾದರೂ ಮಾತಾಡುವುದು ಅದೇ ಸಂದರ್ಭದಲ್ಲಿ ಅವಾಗ ಪರಸ್ಪರ ಮಾತಾಡುವಿಕೆಯೂ ಕೂಡ ಒಂದು ಅಸುರನೆ ಅದು ಒಂದು ರಾಕ್ಷಸರ ಸ್ವಭಾವವೇ ಆದ್ದರಿಂದ ರಾಕ್ಷಸರು ಅಂತಂದ್ರೆ ದೊಡ್ಡ ಕಣ್ಣು ಮಾಡಿಕೊಂಡು ದೊಡ್ಡ ಕೋಡು ಮೂರು ತಲೆ ಹಾಗೆಲ್ಲ ಬರಬೇಕಾಗಿಲ್ಲ ಈಗಿನ ವಾತಾವರಣದಲ್ಲಿ ಈ ರೂಪಗಳಿಂದ ಬಂದು ಏನು ತಾವು ಉಪನ್ಯಾಸ ಕೇಳುವುದಿಲ್ಲ ಅಂತ ಇಷ್ಟೇ ಅಲ್ಲ ಪಕ್ಕದವರು ಕೂಡ ಕೇಳದಂತೆ ಮಾಡುವುದೇ ರಾಕ್ಷಸರ ಸ್ವಭಾವ ಇಂತಹ ರಾಕ್ಷಸರು ಇವನ ಬಳಿಗೆ ಬಂದಾಗ ಈ ರಾಕ್ಷಸರಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಭಗವಂತನನ್ನು ಹೊಗಳಲಿಕ್ಕೆ ಆರಂಭ ಮಾಡಿದ ಇವನ ಬಾಯಿಂದ ಬಂತಂತೆ ಮಂತ್ರಗಳು ಬಂತಂತೆ ಆ ಬಂದಂತಹ ಮಂತ್ರಗಳ ಹೆಸರೇ ಈಶಾ ವಾಸ್ಯ ಇದೆಲ್ಲ ಭಗವಂತನ ವಾಸಸ್ಥಳ ಅಂತ ಅದರಿಂದ ಆರಂಭ ಆಯಿತು ಅದರಲ್ಲಿ ಒಂದು ಮಾತು ಅವ ಕಂಡುಕೊಂಡ ಒಂದು ವಿಷಯವನ್ನು ವಿಷಯ ಅವನ ತಲೆಗೆ ಹೊಳೆಯಿತು ಆಯಿತು ಅದನ್ನು ಬಾಯಿಯಲ್ಲಿ ಹೇಳಿಬಿಟ್ಟ ಏನದು ಕುರುವನ್ನೇವ ಇಹ ಕರ್ಮಾಣಿ ತುಂಬ ಕರ್ಮ ಮಾಡಿದ್ದಾನೆ ನಿನ್ನ ಅಜ್ಜ ಅಂಥೇಳಿ ಅಮ್ಮ ಹೇಳಿದ್ರಲ್ಲ ಅದನ್ನು ಅವ ಕಂಡುಕೊಂಡಿದ್ದ ಕುರುವನ್ನೇವ ಇಹ ಕರ್ಮಾಣಿ ವಿಷೇತು ಶತಂ ಕುರುವನ್ ಈ ಸಂಸ್ಕೃತದೊಂದು ಮಹತ್ವ ಗೊತ್ತಾ ಕೇವಲ ಇದು ಒಂದೇ ಶಬ್ದ ಕುರುವನ್ ಅಂತ ಒಂದು ಶಬ್ದ ನಮ್ಮಲ್ಲಿ ಕುರು ಕರ್ಮ ನಿಜಂ ತುಂಟಲ್ಲ ದ್ವಾದಶ ಸ್ತೋತ್ರದಲ್ಲಿ ಅಲ್ಲಿಯೂ ಕೂಡ ಕುರು ಅಂತ ಉಂಟು ಇಲ್ಲಿ ಕುರುವನ್ ಅಂತ ಉಂಟು ಆ ಕುರು ಎನ್ನುವುದಕ್ಕಾಗಲಿ ಕುರುವನ್ ಎನ್ನುವುದಕ್ಕಾಗಲಿ ಎಷ್ಟು ಅರ್ಥ ತುಂಬಿಸಿಟ್ಟಿದ್ದಾರೆ ಅಂತಂದರೆ ಮತ್ತೇನಿಲ್ಲ ಏನು ನಾವು ಈಗ ಏನಾದರೂ ಕೆಲಸ ಮಾಡುವಾಗ ಹೇಗಿರುತ್ತೆ ನಮ್ಮ ಉದ್ದೇಶ ಒಂದು ಏನೋ ಸ್ವಾರ್ಥ ಉದ್ದೇಶ ನಮ್ಮಲ್ಲಿರುತ್ತೆ ಅದು ಬೇಕು ಇದು ಬೇಕು ಅಂತ ಇರುತ್ತೆ ಇಲ್ಲ ಇನ್ನೊಬ್ಬರಿಗಾಗಿ ಮಾಡುವುದು ಅಂತ ಇರುತ್ತೆ ರಾಜಾಂಗಣಕ್ಕೆ ಅವರು ಹೋಗುವ 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 ಅಂತ ಒತ್ತಾಯ ಮಾಡಿ ಕರ್ಕೊಂಡು ಬಂದರು ಆದ್ದರಿಂದ ಬಂದು ಅಂತ ಹೇಳತಕ್ಕಂಥವರು ಇರ್ತಾರೆ ಇದೆಲ್ಲ ಯಾವುದಕ್ಕೋಸ್ಕರ ಇದೆಲ್ಲ ಏನೋ ಒಂದಿರುತ್ತಲ್ವೋ ಸಾಮಾನ್ಯವಾಗಿ ನಮ್ಮಲ್ಲಿ ಮಾ ಸ್ವಾರ್ಥದ ದೃಷ್ಟಿ ನಮ್ಮಲ್ಲಿ ಇದ್ದೇ ಇರುತ್ತಲ್ಲ ಆದರೆ ಇಲ್ಲಿ ಆ ಋಷಿ ಸ್ವಯಂಬೂ ಋಷಿ ಕಂಡುಕೊಂಡ ಕುರುವನ್ ಅಂತ ಒಂದು ಶಬ್ದ ಪ್ರಯೋಗ ಮಾಡ್ತಾನೆ ಶಬ್ದ ಪ್ರಯೋಗ ಮಾಡಿ ಇದರಿಂದ ಏನು ತಿಳಿಸ್ತಾನೆ ಅಂತಂದರೆ ಕುರುವನ್ ಎನ್ನುವ ಶಬ್ದದ ಅರ್ಥ ಇನ್ನೊಬ್ಬರಿಗೋಸ್ಕರ ಮಾಡು ಎನ್ನುವುದು ಇಷ್ಟೇ ಒಂದು ಶಬ್ದ ಪುನಃ ಕೇಳಬೇಕಾಗಿಲ್ಲ ಕುರುವನ್ ಮಾಡು ಅಂತಂದಾಗ ಕುರುವನ್ ಮಾಡುತ್ತಾ ನೂರು ಕಾಲ ಬಾಳು ಅಂತ ನಾವು ಇನ್ನೊಬ್ಬರಿಗೆ ಹೇಳ್ತೇವಲ್ಲ ಆವಾಗ ಅವ ಸುಸಂಸ್ಕೃತನಾಗಿದ್ದರೆ ಅವ ಕೇಳುವುದಿಲ್ಲ ನನಗಾಗಿ ಮಾಡಬೇಕೋ ದೇವರಿಗಾಗಿ ಮಾಡಬೇಕು ಅಂತ ಅವ ಕೇಳುವುದಿಲ್ಲ ಅಂತೆ ಯಾಕೆ ಆ ಕುರುವನ್ ಎನ್ನತಕ್ಕಂಥ ಶಬ್ದವೇ ತಿಳಿಸುತ್ತೆ ಭಗವಂತನ ಪ್ರೀತಿಗಾಗಿ ಮಾಡು ಎನ್ನುವುದು ಆ ಶಬ್ದವೇ ತಿಳಿಸು ಇದು ಸಂಸ್ಕೃತದ ಮಹತ್ವ ಅಂತಾರೆ ಮೂರೇ ಅಕ್ಷರದಲ್ಲಿ ಇಷ್ಟು ಅರ್ಥ ತುಂಬಿಸಿಟ್ರು ಈ ಕುಂದಾಪುರದ ಭಾಷೆಗೂ ನಮ್ಮ ಭಾಷೆಗೂ ತುಂಬ ವ್ಯತ್ಯಾಸ ಉಂಟು ಅವ್ರು ಏನು ಮಾತಾಡ್ತಾರು ಅರ್ಥ ಆಗೋಲ್ಲ ನೀನು ಮೊದಲು ಸ್ನಾನ ಮಾಡು ನಾನು ಮತ್ತೆ ಸ್ನಾನ ಮಾಡ್ತೇನೆ ಅಂತ ಇದೊಂದು ಮಾತು ನಮ್ಮಲ್ಲಿ ಸಾಮಾನಿರುತ್ತಲ್ಲ ಒಂದೇ ಬಚ್ಚಲು ಮನೆ ಅಂತಾದರೆ ಮೊದಲು ನೀನು ಸ್ನಾನ ಮಾಡು ನಾನು ಮತ್ತೆ ಸ್ನಾನ ಮಾಡ್ತೇನೆ ಅಂತ ನಮಗೆ ಹೇಳಲಿಕ್ಕೆ ಇಷ್ಟು ಬೇಕಲ್ಲ ಕುಂದಾಪುರದವ್ರ ಹತ್ರ ಕೇಳಿ ನೀ ಮೊದಲು ಮೀ ಅಂದ್ರೆ ಬಿಟ್ಟರು ನಾ ಮತ್ತೆ ಮೀತೇನೆ ಅಂತಂದ್ಬಿಟ್ರು ನೋಡಿ ಎಷ್ಟು ಪುಟ್ಟ ಇಷ್ಟೇ ಇಷ್ಟರಲ್ಲಿ ಮೀ ಅಂದ್ರೆ ಬಿಟ್ಟು ಸ್ನಾನ ಮಾಡು ಅಂತ ಅರ್ಥ ಅಂತ ಅದಕ್ಕೆ ಉಂಟು ಏನು ಇಲ್ಲ ಅಂತಿಲ್ಲ ನಮ್ಮಲ್ಲಿ ಉಂಟು ಆದರೆ ನಾವು ಅದನ್ನ ಉಪಯೋಗ ಮಾಡೋಲ್ಲ ನೀ ಮೊದಲು ಮೀ ನಾ ಮತ್ತೆ ಮೀತೇನೆ ನೀನು ಮೊದಲು ಸ್ನಾನ ಮಾಡು ನಾನು ಮತ್ತೆ ಸ್ನಾನ ಮಾಡುತ್ತೇನೆ ಅಂತ ಎಷ್ಟು ಉದ್ದಾಯಿತು ನೋಡಿ ಅವರಲ್ಲಿ ಊರಿನ ಹೆಸರು ಉದ್ದ ಮಾತು ಚಿಕ್ಕದು ನಮ್ಮದು ಊರಿನ ಹೆಸರು ಚಿಕ್ಕದು ಮಾತು ಉದ್ದ ಅದೇ ರೀತಿಯಲ್ಲಿ ಕುರುವನ್ನಂಥ ಒಂದು ಶಬ್ದ ಇದರಿಂದಾಗಿ ನಮಗೆ ಎಷ್ಟು ತಿಳುವಳಿಕೆ ಬರುತ್ತೆ ಅಂತಂದರೆ ಆ ಋಷಿ ಸ್ವಾಯಂಬು ಋಷಿ ಕಂಡುಕೊಂಡ ಭಗವಂತನಿಗಾಗಿ ಭಗವಂತನ ಪ್ರೀತಿಗಾಗಿ ನಾವು ಕರ್ಮಗಳನ್ನು ಮಾಡೋಣ ಯಾವ ಕರ್ಮಗಳನ್ನು ಮಾಡುವುದಾದರೂ ಕೂಡ ಅದರಲ್ಲಿ ದೇವ್ ವಿಜಯದಾಸರೊಂದು ಮಾತು ಹೇಳ ತುಂಬ ತೀಕ್ಷ್ಣವಾಗಿ ಉಂಟು ತುಂಬ ಅವರು ನೇರ ಮಾತಾಡುವವರು ನಾವು ಅನ್ಯ ದೇವತಾ ಆರಾಧನೆ ಮಾಡ್ತೇವಲ್ಲ ಅನ್ಯ ದೇವತಾ ಆರಾಧನೆ ಮಾಡಿ ಅಲ್ಲಿ ಭಗವಂತನ ಚಿಂತನೆ ಮಾಡುವುದಿಲ್ಲಲ್ಲ ಈ ನಮ್ಮಲ್ಲೆಲ್ಲ ಕೆಲವರು ಭಜನೆ ಮೊದಲು ಶ್ಲೋಕ ಹೇಳುವುದುಂಟು ಆ ಶ್ಲೋಕದ ಅರ್ಥ ಏನು ಅಂತ ಹತ್ರ ಕೇಳಿದರೆ ಗೊತ್ತಿರುವುದಿಲ್ಲ ನನಗೂ ಅರ್ಥ ಆಗಿಲ್ಲ ಬಿಡಿ ಇನ್ನು ನಿಮ್ಮ ಬೇರೆಯವರಿಗೆ ಅರ್ಥ ಆಗಬೇಕು ಯಾವುದದು ಬಹಳ ಪ್ರಸಿದ್ಧವಾದ ಶ್ಲೋಕ ಎಲ್ಲರ ಬಾಯಲ್ಲಿಯೂ ಬರುತ್ತೆ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಕೆಲವರು ಗುರುವೇ ಅಂತಾರೆ ಕೆಲವರು ಗುರವೇ ನಮಃ ಅಂತಾರೆ ನಿಜವಾಗಿ ಏನಾಗಬೇಕು ಗುರವೇ ಆಗಬೇಕು ಗುರುವೇ ನಮಂತ ಗುರುಗಳು ಬೇಡ ಗುರವೇ ನಮಃ ಅಂತಾಗ ಇದರಲ್ಲಿ ಇನ್ನೂ ನನಗೂ ಅರ್ಥ ಆಗಿಲ್ಲ ಆದರೂ ನಮ್ಮ ಜನ ಅದನ್ನು ನಿರಂತರ ಹೇಳ್ತಾರೆ ಗುರು ಬ್ರಹ್ಮ ಸರಿ ಗೊತ್ತಾಯಿತು ಗುರುರ್ ವಿಷ್ಣು ಗೊತ್ತಾಯಿತು ಗುರು ದೇವ ಮಹೇಶ್ವರಃ ಅರ್ಥ ಆಯಿತು ಆ ಗುರು ಸಾಕ್ಷಾತ್ ಪರಬ್ರಹ್ಮ ಯಾರವ ಯಾರ ಅಪ್ಪ ಇವ ಬ್ರಹ್ಮ ವಿಷ್ಣು ಮಹೇಶ್ವರರ ಅಪ್ಪನ ಯಾರದು ದೇವರು ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಜನ ಬಂದಾಯ್ತಲ್ಲ ನಮ್ಮಲ್ಲಿ ಆಟದಲ್ಲಿ ಪ್ರಸಿದ್ಧವಾದ್ದು ಮೂರೇ ಜನ ಅಲ್ವ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಮೂರೇ ಜನ ಅಲ್ವ ಇವ ಯಾರು ಇವ ಗುರು ಸಾಕ್ಷಾತ್ ಪರಬ್ರಹ್ಮ ಅಂತ ಅದೇ ಹೇಳಿದ್ದು ನನಗೆ ಈ ಶ್ಲೋಕ ಇನ್ನೂ ಅರ್ಥನೇ ಆಗಿಲ್ಲ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ ಗುರುಗಳಿಗೆ ನಮಸ್ಕಾರ ಅಂತ ಈ ಗುರು ಸಾಕ್ಷಾತ್ ಪರಬ್ರಹ್ಮ ಅಂದರೆ ಏನು ಅಂತ ಗೊತ್ತಾಗಿಲ್ಲ ಇಂಥ ಶ್ಲೋಕಗಳೆಲ್ಲ ನಮ್ಮಲ್ಲಿ ತುಂಬ ಉಂಟಲ್ಲ ಚಾಲ್ತಿಯಲ್ಲಿ ಭಾರಿ ಉಂಟು ಇಷ್ಟು ಮಾಡಿ ಒಂದ ಏನಂತ ಪ್ರತಿಯೊಂದು ಶಬ್ದವೂ ದೇವರನ್ನು ಹೇಳುತ್ತೆ ಅಂತಕ್ಕಂಥ ಅನುಸಂಧಾನ ಮಾಡಿಕೊಳ್ಳೋಣ ಅಡ್ಡಿಯಿಲ್ಲ ನಡೆಯುತ್ತೆ ಅದೇ ರೀತಿಯಲ್ಲಿ ಕರ್ಮಗಳನ್ನು ಮಾಡುವಾಗ ಅದರಲ್ಲಿ ಭಗವಂತನ ಚಿಂತನೆ ಇಲ್ಲದೆ ಮಾಡಿದೆವು ಅಂತ ಅದರ ವ್ಯರ್ಥ ಎನ್ನುವುದಕ್ಕೆ ಒಂದು ಹೇಳಿದ್ದನ್ನು ಹೇಳಿ ಮಾತನ್ನು ಮುಗಿಸಿಬಿಡ್ತೇನೆ ಉಪನ್ಯಾಸ ಮುಗಿಸಿಬಿಡ್ತೇನೆ ಏನು ಹೇಳಿದ್ದಾರೆ ಅಂತಂದರೆ ಕತ್ತೆಯ ಅವರದು ಸುಳಾದಿ ಇದು ಕತ್ತೆಯ ಅಂಗಕ್ಕೆ ಕಸ್ತೂರಿ ಪೂಸಿ ಮುತ್ತು ಮಾಣಿಕದ ಹಾರ ಸುತ್ತಲೂ ಸುತ್ತಿ ಕರವೆತ್ತಿ ನಮಸ್ಕರಿಸಿ ಸತ್ತಿಗೆ ನೆರಳಲ್ಲಿ ನಿಲ್ಲಿಸಿ ಸತ್ತಿಗೆ ಅಂದರೆ ಗೊತ್ತು ತಾನೆ ಕೊಡೆ ಶ್ವೇತಛತ್ರ ಸತ್ತಿಗೆಯ ನೆರಳಲ್ಲಿ ನಿಲ್ಲಿಸಿ ಹೇ ಸತ್ಯ ಸಂಕಲ್ಪ ನಿನ್ನ ಪಾತ್ರರ ಸಹಿತ ಬಿಟ್ಟು ನಿತ್ಯ ಅನ್ಯ ದೇವತೆಯ ಪೂಜಿಸುವುದು ವ್ಯರ್ಥ ಅಂತ ಇದೊಂದು ವಿಜಯದಾಸರ ಸುಳಾದಿಯಲ್ಲಿ ಬಂದದ್ದು ಅವರು ನೇರ ನೇರ ದೇವರ ಜೊತೆ ಮಾತನಾಡಿದವರು ದೇವರ ಜೊತೆ ವ್ಯವಹಾರ ಮಾಡಿದವರು ಅವರು ಸಮಾಜಕ್ಕೆ ಕೊಟ್ಟಿರತಕ್ಕಂಥದ್ದೊಂದು ಸಂದೇಶ ಆದ್ದರಿಂದ ನಾವೀಗೇನು ಮೊನ್ನೆಯಿಂದ ಕರ್ಮದ ಬಗ್ಗೆ ನೋಡಿಕೊಂಡು ಬಂದಿದ್ದೇವೆ ಕರ್ಮಗಳನ್ನು ಮಾಡುವಾಗ ಅದರ ಪ್ರತಿಯೊಂದು ಕರ್ಮದಲ್ಲಿಯೂ ಕೂಡ ಭಗವಂತನ ಚಿಂತನೆ ಸ್ವಕರ್ಮಣ ತಮ್ಮ ಅಭ್ಯರ್ಥ ಸಿದ್ಧಿಂ ವಿಂದತಿ ಮಾನವ ಅಂತ ಕೃಷ್ಣನದ್ದೇ ಮಾತು ನಿನಗೆ ವಿಹಿತವಾದ ಕರ್ಮ ಮಾಡೋ ಅದರಲ್ಲಿ ದೇವರನ್ನು ಕಾಣೋ ನಿನಗೆ ಕೊಟ್ಟಿರತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡೋ ಒಬ್ಬ ಅಧ್ಯಾಪಕ ಇದ್ದ ಕೆಲವೆಲ್ಲ ಅನುಭವದ ಮಾತುಗಳು ಒಬ್ಬ ಅಧ್ಯಾಪಕ ಇದ್ದ ಅವನಿಗೇನೋ ಏನು ಮಕ್ಕಳಿಂದ ಫೀಡ್ಬ್ಯಾಕ್ ಚೆನ್ನಾಗಿ ತಗೊಳ್ಬೇಕು ಅಂತ ಅಷ್ಟೇ ಮತ್ತೇನಿಲ್ಲ ಅದಕ್ಕೇನು ಮಾಡ್ತಿದ್ದ ಆ ಮಕ್ಕಳಿಗೆಲ್ಲ ಮೊದಲೇ ಇಂಥ ಇಂಥ ಪ್ರಶ್ನೆ ಬರುತ್ತೆ ಇಂಥ ಇಂಥ ಪ್ರಶ್ನೆ ಬರುತ್ತೆ ಅಂತ ಮಕ್ಕಳಿಗೆ ಇದು ನಡೀತಾರಲ್ಲ ಇಂಟರ್ನಲ್ ಎಕ್ಸಾಮ್ ಅಂತ ನಡೀತದಲ್ಲ ಅದರಲ್ಲಿ ಮಕ್ಕಳಿಗೆ ನಾಳೆ ಇಂಥ ಪ್ರಶ್ನೆ ಬರುತ್ತೆ ಇಂಥ ಪ್ರಶ್ನೆ ಬರುತ್ತೆ ಇಂಥ ಪ್ರಶ್ನೆ ಬರುತ್ತೆ ಎತ್ತಿನ ಬಗ್ಗೆ ಬರೀಲಿಕ್ಕೆ ಬರುತ್ತೆ ಕೋಣದ ಬಗ್ಗೆ ಬರೀಲಿಕ್ಕೆ ಬರುತ್ತೆ ಅಂತ ಎಲ್ಲ ಮೊದಲೇ ಕೊಟ್ಟಿದ್ದ ಸರಿ ಆ ಮಕ್ಕಳು ಏನು ಮಾಡಿದ್ದಾವೆ ಮತ್ತು ಕತ್ತೆ ಬಗ್ಗೆ ಅತ್ತೆ ಬಗ್ಗೆ ಎಲ್ಲ ಬಿಟ್ಟುವು ಎತ್ತು ಮತ್ತು ಕೋಣದ ಬಗ್ಗೆ ಮಾತ್ರ ಓದಲಿಕ್ಕೆ ಶುರು ಮಾಡಿದವು ಮರುದಿವಸ ಪ್ರಶ್ನೆ ಪತ್ರಿಕೆ ಸಿಕ್ಕಿದಾಗ ಅದರಲ್ಲಿ ಎತ್ತಿನ ಬಗ್ಗೆನೂ ಪ್ರಶ್ನೆ ಇಲ್ಲ ಕೋಣದ ಬಗ್ಗೆನೂ ಪ್ರಶ್ನೆ ಇಲ್ಲ ಕತ್ತೆ ಬಗ್ಗೆ ಪ್ರಶ್ನೆ ಇತ್ತು ಇದು ನಡೆದ ಘಟನೆ ನಡೆದ ಘಟನೆ ಆ ಮಕ್ಕಳು ಏನು ಮಾಡಿದವು ಗೊತ್ತಾ ತಾವು ಓದಿದ್ದು ಎತ್ತಿನ ಬಗ್ಗೆ ಕೋಣದ ಬಗ್ಗೆ ಪ್ರಶ್ನೆ ಇವತ್ತು ಕತ್ತೆಯ ಬಗ್ಗೆ ಉಂಟು ಕತ್ತೆಯ ಪ್ರಶ್ನೆಗೆ ಎತ್ತಿನ ಉತ್ತರ ಬರೆದುಬಿಟ್ಟು ಎಲ್ಲ ಬರೆದ ಮೇಲೆ ಪ್ರಶ್ನೆ ಪತ್ರಿಕೆ ಉತ್ತರ ಹಿಡ್ಕೊಂಡು ಮಕ್ಕಳು ಅಧ್ಯಾಪಕನ ಬಳಿಗೆ ಹೋದವು ನೀವು ಹೇಳಿದ್ದು ನೀವು ನಿನ್ನೆ ಕೊಟ್ಟದ್ದು ಎತ್ತಿನ ಪ್ರಶ್ನೆ ಇವತ್ತು ಬಂದದ್ದು ಕತ್ತಿನ ಪ್ರಶ್ನೆ ಏನು ಮಾಡಿದಿರಿ ನೀವು ನಾವು ಎತ್ತಿನ ಉತ್ತರವನ್ನೇ ಬರೆದಿದ್ದೇವೆ ಅಧ್ಯಾಪಕ ಮುಲಾಜಿಲ್ಲದೆ ಅಂದ ಮಾರ್ಕ್ ಕೊಡುವವ ನಾನಲ್ವ ಅಡ್ಡಿ ಇಲ್ಲ ಅಂದ ಇದು ನಡೆದ ಘಟನೆ ನಡೆದ ಘಟನೆ ಆದದ್ದೇನೋ ಗೊತ್ತಾ ಈ ಅಧ್ಯಾಪಕ ಮಕ್ಕಳಿಗೆ ಕೊಟ್ಟಿದ್ದಾನೆ ಅಂಥೇಳಿ ಆ ವರ್ಗದ ಹಿರಿಯ ಅಧ್ಯಾಪಕನಿಗೆ ಗೊತ್ತಾಗಿಬಿಟ್ಟಿತ್ತು ಅವ ಏನು ಮಾಡಿದ ಈ ಅಧ್ಯಾಪಕನಿಗೆ ತಿಳಿಸದೇನೆ ಪ್ರಶ್ನೆ ಪತ್ರಿಕೆ ಮರು ದಿವಸ ಬದಲು ಮಾಡಿದ ಅದೇ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಮಾತಾಡಿದ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಂತ ಇರ್ತಾವಲ್ಲ ಅವ ಏನು ಮಾಡಿದ ಇವನಿಗೆ ತನ್ನ ಕೈ ಕೆಳಗಿನ ಅಧ್ಯಾಪಕನಿಗೆ ತಿಳಿಸಲೇಲ್ಲ ಪ್ರಶ್ನೆ ಪತ್ರಿಕೆ ಬದಲು ಮಾಡಿಬಿಟ್ಟ ಬದಲು ಮಾಡಿ ಅದೇ ಏನಿತ್ತು ಮೊದಲನೇದಕ್ಕೆ ಅದು ಎತ್ತಿದ್ದಿತ್ತಲ್ಲ ಅವ ಆ ಜಾಗದಲ್ಲಿ ಕತ್ತೆದ್ದು ಅಂತ ಕೊಟ್ಟ ಮಕ್ಕಳು ಏನು ಮಾಡಿದವು ಎತ್ತಿದ್ದೇ ಬರೆದವು ಆ ಒಂದು ಗಲಾಟೆನೇ ಗಲಾಟೆ ಗಲಾಟೆ ಏನು ಮಾಡಿದರು ಕೊನೆಗೆ ಆ ಶಾಲೆಯ ವ್ಯವಸ್ಥಾಪಕ ಮಂಡಳಿಯವರು ಅವನನ್ನು ಎತ್ತಿ ಬಿಸಾಡಿದರು ತೆಗೆದು ಹಾಕಿದರು ಮಕ್ಕಳು ಏನು ಮಾಡಿದವು ಗಲಾಟೆ ಮಾಡಿದವು ಅವರ ಮಕ್ಕಳ ಗಲಾಟೆಗೆ ಯಾರೂ ಒಗ್ಗರಣೆ ಹಾಕಿಲ್ಲ ಮರು ದಿವಸ ತೆಪ್ಪಗೆ ಹೋಗಿ ತರಗತಿಯಲ್ಲಿ ಕೂತು ಇದೆಲ್ಲ ಯಾವುದರದ್ದು ಫಲಿತಾಂಶ ಇದೆಲ್ಲ ಯಾವುದರದ್ದು ಅದಕ್ಕೆ ಕೃಷ್ಣ ಅಂದ ಸ್ವಕರ್ಮಣ ತಮ್ ಅಭ್ಯರ್ಚ ಅಂದ ಅರ್ಚ ಅಂತಂದಿಲ್ಲ ಕೃಷ್ಣ ಅಭ್ಯರ್ಚ ಅಂತಂದ ಪ್ರಾಮಾಣಿಕವಾಗಿ ಮಾಡಪ್ಪ ಕೆಲಸ ನಿನಗೆ ವಹಿಸಿಕೊಟ್ಟಿರತಕ್ಕಂಥ ಕೆಲಸವನ್ನು ಪ್ರಾಮಾಣಿಕ ಮಾಡಿ ಅಲ್ಲಿ ನೀನು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಅಂದ ಇದೇ ನಿನ್ನ ಸಮಾಧಿ ಅವಸ್ಥೆಯು ಕೂಡ ಆಗುತ್ತೆ ಅಂದ ಅದನ್ನೇ ಸ್ವಕರ್ಮಣ ತಮ್ಮ ಅಭ್ಯರ್ಥ ಸಿದ್ಧಿಂ ವಿಂದತಿ ಮಾನವ ಅಂತ ಕೃಷ್ಣ ಹೇಳಿದಂತೆ ಈ ಮನು ತಾನು ಪ್ರಾಮಾಣಿಕವಾಗಿ ಭಗವಂತನ ಸೇವೆ ಮಾಡಿ ಶುಶ್ರೂಷೆ ಮಾಡಿ ದೇವರನ್ನು ಕಂಡಿದ್ದಾನೆ ಆದ್ದರಿಂದ ನೀನು ಕೂಡ ಅದೇ ರೀತಿಯಲ್ಲಿ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡು ಅಂಥೇಳಿ ಅಮ್ಮನಿಂದ ಉಪದಿಷ್ಟನಾಗಿರತಕ್ಕಂತಹ ಈ ಧ್ರುವ ತಾನು ಕಾಡಿಗೆ ಹೋಗ್ತಾ ಇರಬೇಕಾದರೆ ಎದುರಿಗೆ ನಾರದರು ಬಂದರು ಏನು ಎತ್ತ ಹೊರಟದ್ದು ಏನು ಅಂತ ಕೇಳಿದ್ರಂತೆ ಇಲ್ಲ ನನಗೆ ಅಪಮಾನ ಆಗಿದೆ ಆದ್ದರಿಂದ ಅಮ್ಮ ಉಪದೇಶ ಮಾಡಿದ್ದಾಳೆ ಅದಕ್ಕೋಸ್ಕರ ಕಾಡಿಗೆ ದೇವರನ್ನು ನೋಡಲಿಕ್ಕೆ ಹೊರಡುತ್ತೇನೆ ಅಂತಂದಾಗ ಏನು ಚಿಕ್ಕ ವಯಸ್ಸಿನಲ್ಲಿ ಮಾನಪಮಾನ ಇದು ನಡಿ ಮನೆಗೆ ಅಂತ ನಾರದರು ಇಲ್ಲ ಇಲ್ಲ ಆಗೋಲ್ಲ ಹೋಗಲೇಬೇಕು ಅಂತಂದಾಗ ನಾರದರು ಆವಾಗ ಕೊಟ್ಟ ಮಂತ್ರ ಹನ್ನೆರಡು ಅಕ್ಷರದ ಮಂತ್ರ ಕೊಟ್ಟರು ನೋಡಿ ಯಾವ ನಾರದರು ಈ ಮಗುವಿಗೆ ಏನು ಹೇಳಿದ್ದು ಏನು ಚಿಕ್ಕ ವಯಸ್ಸಿನಲ್ಲಿ ಮಾನ ಏನು ಅಪಮಾನ ಏನು ಅಂತ ಹೇಳಿದವರು ಅವನಿಗೆ ಉಪದೇಶ ಕೊಡುವಾಗ ಯಾವುದಾದ್ರೂ ಒಂದು ಪುಟ್ಟ ಮಂತ್ರ ಅಚ್ಯುತಾನಂದ ಗೋವಿಂದ ಯಾವುದಾದ್ರೂ ಒಂದು ಎರಡು ಅಕ್ಷರದ್ದು ರಾಮ ರಾಮ ರಾಮಾಯನ ಮಹ ಕೃಷ್ಣಾಯನ್ಮಾ ಅಂತ ಹೇಳೋದು ಅನ್ಬೇಕಿತ್ತಲ್ಲ ಅದು ಅನ್ನದೇ ನಮೋ ಭಗವತೆ ವಾಸುದೇವಾಯ ಹೇಳೋ ಇದನ್ನು ಈ ಮಂತ್ರ ಜಪ ಮಾಡೋ ನೋಡು ದೇವರು ಒಲಿತಾನೆ ಅಂತಂದರು ಅದಕ್ಕಿದಕ್ಕೆ ಸಂಬಂಧನೇ ಇಲ್ಲ ಅಂತ ತೋರಿತು ಒಂದು ರೀತಿಯಲ್ಲಿ ಚಿಕ್ಕವ ಅಂತ ಹೇಳಿದ್ಮೇಲೆ ಅಷ್ಟೇ ಚಿಕ್ಕ ಮಂತ್ರ ಕೊಡಬೇಕಿತ್ತಲ್ಲ ಏನರ್ಥ ಯಾಕೆ ಈ ಮಂತ್ರವನ್ನೇ ಕೊಟ್ಟರು ಹುಡುಗನ ತಲೆಯಲ್ಲಿ ತುಂಬಿದೆ ಜಂಜಾಟ ಏನು ಹುಡುಗನ ತಲೆಯಲ್ಲಿ ಅಪಮಾನವೇ ತುಂಬಿಕೊಂಡಿದೆ ತಲೆಯಲ್ಲಿ ಅಪಮಾನ ತುಂಬಿಕೊಂಡಿರುವಾಗ ದೇವರ ಬಗ್ಗೆ ಚಿಂತನೆ ಎಷ್ಟಾದರೂ ಅಷ್ಟಷ್ಟೇ ಸುಮ್ಮನೆ ಕೂತ್ಕೊಂಡಿರಬೇಕಷ್ಟೇ ತಲೆ ಲೆಕ್ಕಕ್ಕೋಸ್ಕರ ಬಂದು ಕೂತಿರ್ಬೇಕಷ್ಟೇ ವಿನಃ ಇಲ್ಲದೆ ಪರಸ್ಪರ ಮಾತಾಡಿಕೊಳ್ಳೋದೇ ಬಂತು ತಲೆ ಲೆಕ್ಕ ಮಾಡುವಾಗ ಓ ಸ್ವಾಮಿಗಳು ಉಪನ್ಯಾಸಕ್ಕೆ ಭಾರಿ ಜನ ಇದ್ದಾರೆ ಅಂತೆಲ್ಲ ಕೂತದ್ದೇನು ಪರಸ್ಪರ ಮಾತಾಡಲಿಕ್ಕೇನೇ ಕೂತು ಅಂತೇಳಿ ಹಾಗಾದರೆ ಏನಿದು ವ ತಲೆಯಲ್ಲಿರತಕ್ಕಂಥ ಝಂಜಾಟಕ್ಕೆ ತಲೆಯಲ್ಲಿರತಕ್ಕಂಥದ್ದಕ್ಕೆ ಆಚ್ಛಾದನೆ ಬರಬೇಕಲ್ಲ ಆವಾಗ ದೇವರ ಚಿಂತನೆ ಬರಲಿಕ್ಕೆ ಅನುಕೂಲ ಆಗುತ್ತಲ್ಲ ಆ ಸಮಯದಲ್ಲಿ ದೇವರ ಚಿಂತನೆಗೆ ಅಂತ ತೊಡಗಿದಾಗ ತಲೆಯಲ್ಲಿರತಕ್ಕಂಥ ಈ ಜಂಜಾಟಕ್ಕೆ ಆಚ್ಛಾದನೆ ಬರಬೇಕಲ್ಲ ಅದು ವಾಸುದೇವ ಎನ್ನತಕ್ಕಂಥ ಶಬ್ದದಲ್ಲಿ ಉಂಟು ಅಂತಾರೆ ಏನರ್ಥ ವಾಸು ಒಂದು ದೇವ ಅಂತ ಒಂದು ವಾಸು ಆಚ್ಛಾದನೆ ಮಾಡುತ್ತೆ ದೇವ ಬೆಳಗುವಂತೆ ಮಾಡುತ್ತೆ ತಲೆಯಲ್ಲಿರತಕ್ಕಂಥ ದುಃಖವನ್ನು ಆಚ್ಛಾದನೆ ಮಾಡಿ ವಾಸು ಆ ಕ್ಷಣದಲ್ಲಿ ಆಚ್ಛಾದನೆ ಮಾಡಿ ಎಷ್ಟು ಹೊತ್ತು ದೇವರ ಚಿಂತನೆಗೆ ಅಂತ ದೇವರ ಒಳಗೆ ಕೂತಿರ್ತೇವೋ ಅಷ್ಟು ಹೊತ್ತು ಆ ವಿಷಯಕ್ಕೆ ಆಚ್ಛಾದನೆ ಮಾಡಿ ವಾಸು ಎನ್ನತಕ್ಕಂಥ ಶಬ್ದದ ಅರ್ಥ ಆಚ್ಛಾದನೆ ಮಾಡಿ ಆಮೇಲೆ ಭಗವಂತನ ವಿಷಯ ದೇವ ಬೆಳಗುವಂತೆ ಮಾಡುತ್ತೆ ಇದು ವಾಸುದೇವ ಎನ್ನತಕ್ಕಂಥ ಶಬ್ದದ ಅರ್ಥ ಆದ್ದರಿಂದ ಮಗು ನಿನ್ನ ತಲೆಯಲ್ಲಿ ಈಗ ಅಪಮಾನದ್ದೇ ತುಂಬಿದೆ ಚಿಕ್ಕಮ್ಮ ಅಪಮಾನ ಮಾಡಿದಳು ಚಿಕ್ಕಮ್ಮ ಅಪಮಾನ ಮಾಡಿದಳು ಅಪ್ಪ ಏನಿದಕ್ಕೆ ಮಾತಾಡಲಿಲ್ಲ ಅಂತ ಅದೇ ತಲೆಯಲ್ಲಿ ತುಂಬಿದೆ ಅದು ತುಂಬಿರುವಾಗ ನಿನಗೆ ಎಲ್ಲಿ ದೇವರು ತೋರ್ತಾನೋ ಆದ್ದರಿಂದ ಮಾಡು ಈ ಮಂತ್ರ ಜಪ ಮಾಡು ವಾಸುದೇವ ಮಂತ್ರ ಜಪ ಮಾಡು ಆವಾಗ ಈ ಅಪಮಾನ ಆಚ್ಛಾದಿತ ಆಗುತ್ತೆ ಅಪಮಾನ ಆ ಕ್ಷಣದಲ್ಲಿ ತಲೆಯಲ್ಲಿ ಬರೋಲ್ಲ ದೇವರೊಳಗೆ ಕೂತಿರ್ತೇವಲ್ಲ ದೇವರ ಪೂಜೆಗೂ ಜಪಕ್ಕು ಅಂತ ಕೂತಿರ್ತೇವಲ್ಲ ತಲೆಯಲ್ಲಿ ಏನು ಬಂದಿರುತ್ತೆ ಬರೋದೇನು ಕಚೇರಿ ಬಂದಿರುತ್ತೆ ಅಥವಾ ಯಾರ ಹತ್ರ ಜಗಳ ಮಾಡಿರ್ತೇವೆ ಅದೇ ತಲೆಗೆ ಬಂದಿರುತ್ತೆ ದೇವರು ಬರೋಲ್ಲ ಅದಕ್ಕಂದ್ರೆ ವಾಸುದೇವ ಅಂತ ಚಿಂತನೆ ಮಾಡೋಣ ವಾಸು ಅಂತ ಚಿಂತನೆ ಮಾಡೋಣ ಇಷ್ಟ ತನಕ ಕಚೇರಿಯಲ್ಲಿ ಏನೆಲ್ಲ ಜಗಳ ಮಾಡಿಕೊಂಡು ಮನಸ್ಸಿಗೆ ತುಂಬ ಘಾಸಿಯಾಗಿತ್ತು ಆ ಘಾಸಿ ಆಚ್ಛಾದಿತ ಆಗುತ್ತೆ ಘಾಸಿ ಮುಚ್ಚಿ ಹೋಗುತ್ತೆ ಭಗವಂತಲ್ಲಿ ತೋರ್ಲಿಕ್ಕೆ ಆರಂಭ ಆಗ್ತಾನೆ ದೇವ ಎನ್ನತಕ್ಕಂಥ ಶಬ್ದನ ದೇವರು ತೋರ್ಲಿಕ್ಕೆ ಆರಂಭ ಆಗ್ತಾನೆ ಆದ್ದರಿಂದ ಈ ಮಂತ್ರ ಹಿಡ್ಕೋ ಹೋಗು ಜಪ ಮಾಡು ಭಗವಂತನನ್ನು ಒಲಿಸು ಅಂಥೇಳಿ ಧ್ರುವನಿಗೆ ನಾರದರು ಉಪದೇಶ ಮಾಡಿ ಕಾಡಿಗೆ ಕಳಿಸಿಕೊಟ್ಟಿದ್ದಾರೆ ಎಂಬಲ್ಲಿಗೆ ನಾವು ಏಳು ದಿವಸ ಆರು ಉಪನ್ಯಾಸ ಮೊನ್ನೆ ಭಾನುವಾರದ ಇವತ್ತು ಶನಿವಾರ ತನಕ ನಿನ್ನೆ ಚೌತಿ ನಿನ್ನೆ ಒಂದು ರಜೆ ಇತ್ತು ಹೀಗೆ ಏನು ಈ ಉಪನ್ಯಾಸದಿಂದ ಗುರುಗಳವರ ಅಂತರ್ಯಾಮಿಯಾಗಿರತಕ್ಕಂಥ ಮಧ್ವಪತಿ ಕೃಷ್ಣ ಪ್ರೀತನಾಗ್ಲಿಂತ ಆಶಿಸಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ